ನಮಸ್ಕಾರ ಗೆಳೆಯರೇ. ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾದಂತಹ ಅನ್ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 9 ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ ತರಗತಿಗಳನ್ನು ಸ್ಟಾರ್ಟ್ ಮಾಡೋಣ. ಸೊ ತಮ್ಮಲ್ಲಿ SDA FDA KS ಪರೀಕ್ಷೆಗಳಿಗೆ ತಯಾರಾಗುವಂಥವರಿದ್ದರೆ ನಮ್ಮಲ್ಲಿ ಬರುವಂತಹ ಮಂಗಳವಾರದಂದು 13 ಅಕ್ಟೋಬರ್ ವಿಜಯ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು FDA SDA ಬ್ಯಾಚ್ಗಂತಲೇ ಮಾಡಿರೋಂಥದ್ದು. ಮತ್ತು ಮಿಷನ್ KS ತರಗತಿಗಳಿವೆ ಬುಧವಾರ ಮತ್ತು ಗುರುವಾರ. ಬುಧವಾರ ಕನ್ನಡ ಮೀಡಿಯಂ ತರಗತಿಗಳು ಸ್ಟಾರ್ಟ್ ಆಗ್ತಾ ಇವೆ ಮತ್ತು ಗುರುವಾರ ಇಂಗ್ಲೀಷ್ ಮೀಡಿಯಂ ತರಗತಿಗಳು ಸ್ಟಾರ್ಟ್ ಆಗ್ತಾ ಇವೆ. ಸೊ ತಮ್ಮಲ್ಲಿ ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾರು ತಯಾರಾಗ್ತಾ ಇದ್ದೀರಾ ದಯವಿಟ್ಟು ಈ ಕೋರ್ಸ್ಗಳನ್ನ ಸೇರಿಕೊಳ್ಳಿ. ಮತ್ತು ನಾವು ಈ ಸರಣಿಯಲ್ಲಿ ಮಾಡುತ್ತಿರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ ತಮಗೆ ಫ್ರೀಯಾಗಿ ಬೇಕು ಅಂತಂತಂದರೆ ತಾವು ಮಾಡಬೇಕಾಗಿರೋದಷ್ಟೇ, ನಮ್ಮ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಚಾನಲನ್ನು ಸೇರಿಕೊಳ್ಬೇಕಾಗತ್ತೆ. ಸೊ ಈ ವಿಡಿಯೋ ಆದ ನಂತರ ನಾವು ಈ ಚಾನಲಲ್ಲಿ ನಮ್ಮ ನೋಟ್ಸನ್ನು ಹಾಕಿರ್ತೇವೆ, ತಾವು ಇದನ್ನು ಡೌನ್ಲೋಡ್ ಮಾಡಿಕೊಡ್ಬೋದು. ಸೊ ಇಂದಿನ ಮೊದಲನೇ ಟಾಪಿಕ್ ಏನಿದೆ ನೋಡೋಣ. ಸೊ ಇವತ್ತಿನ ಮೊದಲನೇ ಟಾಪಿಕ್ ಇರುವಂಥದ್ದು ಮಯನ್ಮಾರ್ ದೇಶದಲ್ಲಿ ಸಿಟ್ವೇ ಪೋರ್ಟನ್ನು ಆಪರೇಷನಲೈಸ್ ಮಾಡಲಾಗ್ತಾ ಇದೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನು ಮತ್ತು ಇದು ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಸೊ ಸಿಟ್ವೆ ಅನ್ನೋಂಥದ್ದು ಮಯನ್ಮಾರ್ ದೇಶದಲ್ಲಿ ಇರೋವಂಥದ್ದು, ಇದು ಕಲಾದಾನ್ ನದಿಯ ಅಂಚಿನಲ್ಲಿದೆ. ಓಕೆ, ಸೊ ಕಲಾದಾನ್ ನದಿ ಏನಿದೆಯಲ್ಲ ಇದು ನಾರ್ತಿಂದ ಸೌತ್ಗೆ ಹರಿಯುತ್ತೆ, ರಕೀನ್ ಸ್ಟೇಟ್ನಲ್ಲಿ. ಓಕೆ, ಸೊ ಈ ಒಂದು ನದಿಯ ಅಂಚಿನಲ್ಲಿ ಇರೋವಂಥದ್ದೇ ಸಿಟ್ವೆ ಪೋರ್ಟ್. ಸಿಟ್ವೆ ಪೋರ್ಟಲ್ಲಿ ಭಾರತ ಇನ್ವೆಸ್ಟ್ಮೆಂಟನ್ನು ಮಾಡಿತ್ತು. ಸೊ ಇದು ಭಾರತದ ಫೈನಾನ್ಷಿಯಲ್ ಸಪೋರ್ಟ್ನಿಂದ ಮಾಡಿದಂಥ ಒಂದು ಪೋರ್ಟ್ ಆಗಿದೆ. ಹಾಗಾದರೆ ಯಾಕೆ ಭಾರತ ಇದು ಈ ಪೋರ್ಟ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಸಹಜವಾಗಿ ತಮ್ಮಲ್ಲಿ ಈ ಪ್ರಶ್ನೆ ಬರಬೇಕು. ಓಕೆ, ಸೊ ಈ ಒಂದು ಪೋರ್ಟ್ ಏನಿದೆಯಲ್ಲ ಇದು ಒಂದು ದೊಡ್ಡ ಪ್ರಾಜೆಕ್ಟ್ನ ಪಾರ್ಟ್ ಆಗಿರುತ್ತೆ. ಆ ಪ್ರಾಜೆಕ್ಟ್ ಹೆಸರೇನಪ್ಪ ಅಂತಂತಂದರೆ ಕಲಾದಾನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಮತ್ತು ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಇನಿಷಿಯೇಟ್ ಮಾಡಿದ್ದಂಥದ್ದು ಭಾರತ ಮತ್ತು ಮಯನ್ಮಾರ್ ದೇಶಗಳು. ಸೊ ಭಾರತ ಮತ್ತು ಮಯನ್ಮಾರ್ ದೇಶಗಳ ಮಧ್ಯೆ ಇರುವಂತಹ ಸಂಬಂಧಗಳ ಅಭಿವೃದ್ಧಿಗಾಗಿ, ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋದಕ್ಕಾಗಿ ಈ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ಅಂದರೆ ನಮ್ಮ ಈಶಾನ್ಯ ರಾಜ್ಯಗಳಿಂದ ಮಯನ್ಮಾರ್ನ ರಾಜ್ಯಗಳಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳ ಅಭಿವೃದ್ಧಿ ಇರಬಹುದು ಅಥವಾ ಈ ಒಂದು ಪೋರ್ಟ್ಗಳ ಅಭಿವೃದ್ಧಿ ಇರಬಹುದು ಮಾಡುವಂಥದ್ದೇ ಕಲಾದಾನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಮತ್ತು ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಪೂರ್ವದ ಬಂದರಾದಂತಹ ಕೋಲ್ಕಟ್ಟಾದಿಂದ ಸಿಟ್ವೆಗೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತೆ. ಸೊ ತಾವು ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕೋಲ್ಕಟ್ಟಾದಿಂದ ಸಿಟ್ವೆಗೆ ನೇರ ಸಂಪರ್ಕವನ್ನು ಕಲ್ಪಿಸಿ ಅಲ್ಲಿಂದ ಗೂಡ್ಸನ್ನು ಈ ಒಂದು ಮಯನ್ಮಾರ್ನ ಉತ್ತರದ ಪ್ರದೇಶಗಳಿಗೆ ಸಾಗಿಸುವಂಥದ್ದಾಗಿರುತ್ತೆ. ಸೊ ಇದರಿಂದ ಇದರ ಮೂಲಕ ಏನಾಗುತ್ತೆ, ಸಮುದ್ರದ ಮೂಲಕ ವ್ಯಾಪಾರ ವಹಿವಾಟು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಈಗ ನಾವೇನು ನೋಡ್ತಾ ಇದ್ದೀವಿ, ನಾವು ಈಶಾನ್ಯ ರಾಜ್ಯಗಳತ್ತ ಮುಖ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಪೂರ್ವದ ರಾಜ್ಯಗಳು ಪೂರ್ವದ ರಾಷ್ಟ್ರಗಳಿಗೆ ಸಂಪರ್ಕ ಸಾಧಿಸೋದಕ್ಕಾಗಿ. ಸೊ ಇಲ್ಲಿ ನೋಡಿಕೊಂಡಾಗ ಏನಾಗಿದೆ, ನಮ್ಮ ಈಶಾನ್ಯ ರಾಜ್ಯಗಳು ಸಾಕಷ್ಟು ಗುಡ್ಡಗಳು ಇರುವಂತಹ ಪ್ರದೇಶಗಳಾಗಿದ್ದು ಇಲ್ಲಿ ರಸ್ತೆ ಅಭಿವೃದ್ಧಿ ಬಹಳ ಕಷ್ಟವಾದಂಥದ್ದಾಗಿದೆ. ಹಾಗಾಗಿ ಸೇ ಫಾರ್ ಎಕ್ಸಾಂಪಲ್, ನಾವು ಕೋಲ್ಕತ್ತಾದಿಂದ ಹಿಡಿದು ರೋಡ್ ಮಾಡಬೇಕು ಸಿಟ್ವೆಗೆ ಅಂತಂದರೆ ಸಾವಿರಾರು ಕಿಲೋಮೀಟರ್ಗಳ ದಾರಿ ಆಗುತ್ತೆ, ಹಾಗೂ ಏನಾಗುತ್ತೆ ಟೈಮ್ ಬಹಳಷ್ಟು ತಗೊಳ್ಳುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ಸಮುದ್ರದ ಮೂಲಕ ಸಾಗಿಸೋದಕ್ಕಾಗಿ ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಓಕೆ, ಸೊ ಇದು ಇಷ್ಟಕ್ಕೇನ ಇಷ್ಟೇ ಇರೋದಾ ಇದರಲ್ಲಿ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಇದೆಯಾ, ಅಥವಾ ಇದರ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚಿದೆಯಾ ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಭಾರತ ಒಂದು ಪಾಲಿಸಿಯನ್ನು ತರುತ್ತೆ. ಏನು ಇದರ ಪಾಲಿಸಿ ಅಂತಂದರೆ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಸೊ ಈ ಎಲ್ಲ ಪ್ರಾಜೆಕ್ಟ್ಸನ್ನು ನಾವು ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಆ್ಯಕ್ಟ್ ಈಸ್ಟ್ ಪಾಲಿಸಿಗೋಸ್ಕರ. ಸೊ ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತಂದರೆ ಏನು, ಇದು ಯಾಕೆ ಬಂತು ನಮ್ಮಲ್ಲಿ ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಆ್ಯಕ್ಟ್ ಈಸ್ಟ್ ಪಾಲಿಸಿ ಅನ್ನೋದು ಲುಕ್ ಈಸ್ಟ್ ಪಾಲಿಸಿಯ ಮುಂದುವರಿದ ಭಾಗ. ಸೊ ಈ ಲುಕ್ ಈಸ್ಟ್ ಪಾಲಿಸಿ ಅಂದರೆ ಏನು, ಹಾಗಾದರೆ ಲುಕ್ ಈಸ್ಟ್ ಪಾಲಿಸಿ ಅನ್ನೋಂಥದ್ದು 1991 ಭಾರತ ಪ್ರಪೋಸ್ ಮಾಡಿದಂತಹ ಒಂದು ಪಾಲಿಸಿ ಆಗಿದೆ. ಸೊ ಯಾಕೆ ಲುಕ್ ಈಸ್ಟ್ ಪಾಲಿಸಿ ಬಂತು 1991 ಅಂತ ತಾವು ವಿಚಾರ ಮಾಡಬೇಕು. ಓಕೆ, ಸೊ 1945 ಎರಡನೇ ವಿಶ್ವ ಮಹಾಯುದ್ಧ ಮುಗಿದಂತಹ ಕಾಲದಿಂದ ಹಿಡಿದು 1991 ತಮಗೆ ನೆನಪಿರೋ ಹಾಗೆ ಇದು ಶೀತಲ ಸಮರದ ಕಾಲ, ಅಂದರೆ ಕೋಲ್ಡ್ ವಾರ್ ನಡೀತಾ ಇತ್ತು.
ಇಡೀ ಜಗತ್ತು ಎರಡು ಧ್ರುವಗಳ ಮಧ್ಯೆ ಡಿವೈಡ್ ಆಗೋಗ್ಬಿಟ್ಟಿತ್ತು. ಸೊ ಒಂದು ಕಡೆ ಏನಿತ್ತು ಯು ಎಸ್ ಎಸ್ ಆರ್, ಇನ್ನೊಂದು ಕಡೆ ಏನಿತ್ತು ಯು ಎಸ್ ಎ. ಸೊ ಎರಡು ಬಹಳ ಪವರ್ಫುಲ್ ಆದಂತಹ ರಾಷ್ಟ್ರಗಳಾಗಿದ್ವು ಮತ್ತು ನ್ಯೂಕ್ಲಿಯರ್ ಪವರ್ ಇರುವಂತಹ ರಾಷ್ಟ್ರಗಳಾಗಿದ್ವು. ಹಾಗಾಗಿ ಇದು ಏನಾಗ್ತಾ ಇತ್ತು, ಶೀತಲ ಸಮರಕ್ಕೆ ನಾಂದಿ ಮಾಡಿತು. ಸೊ ಈ ಮಧ್ಯೆ ಏನಾಗ್ತಾ ಇತ್ತು, ಸೊ ಇವರು ತಮ್ಮ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ನ ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿ ಕೆಲವು ರಾಷ್ಟ್ರಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೋತಾ ಇತ್ತು ಯು ಎಸ್ ಎಸ್ ಆರ್, ಮತ್ತು ಕೆಲವು ರಾಷ್ಟ್ರಗಳನ್ನ ಯು ಎಸ್ ಎ ಅಡಿಯಲ್ಲಿ ತಗೊಳ್ತಾ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ 1947 ಹಿಡಿದು 1991 ಭಾರತ ಹೆಚ್ಚಾಗಿ ಸೋವಿಯತ್ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿತ್ತು. ಓಕೆ, ಸೊ ಇದರ ಮೂಲಕ ಏನಾಗ್ತಾ ಇತ್ತು, ಭಾರತಕ್ಕೆ ಡಿಫೆನ್ಸ್ ಆಧಾರಿತವಾದಂತಹ ತಂತ್ರಜ್ಞಾನ ಲಭ್ಯವಾಗ್ತಾ ಇತ್ತು. ಯಾಕೆಂತಂದರೆ ಏನಾಗ್ತು, ನಮಗೆ ಮೊಗಲು ಮುಳ್ಳಾಗಿ ಪಾಕಿಸ್ತಾನವಿತ್ತು ಮತ್ತು ಚೀನಾವಿತ್ತು. ಈ ಎರಡರನ್ನೂ ಎದುರಿಸಬೇಕು ಅಂತಂದರೆ ಒಂದು ಪವರ್ಫುಲ್ ರಾಷ್ಟ್ರದ ಡೆಫಿನೆಟ್ಲಿ ನಮಗೆ ಸಪೋರ್ಟ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಆವಾಗಿನ ಕಾಲದಲ್ಲಿ ಭಾರತ ಅಮೆರಿಕ ಜೊತೆಗೆ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇರಲಿಲ್ಲ. ಹಾಗಾಗಿ ಏನಾಗ್ತಾ ಇತ್ತು, ಭಾರತಕ್ಕೆ ಯು ಎಸ್ ಎಸ್ ಆರ್ ಅಂದರೆ ಸೋವಿಯತ್ ರಾಜ್ಯಗಳು ಬಹಳ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿದ್ರು. ಸೊ ಇದರ ಮೂಲಕ ಭಾರತಕ್ಕೆ ಏನಾಗ್ತಾ ಇತ್ತು, ಬಹಳ ಒಳ್ಳೆ ರೀತಿಯಾದಂತಹ ಡಿಫೆನ್ಸ್ ತಂತ್ರಜ್ಞಾನ. ಈಗೂ ಕೂಡ ತಾವು ನೋಡಬಹುದು, ನಮ್ಮಲ್ಲಿ 80% ಇರುವಂತಹ ಡಿಫೆನ್ಸ್ ತಂತ್ರಜ್ಞಾನ ರಷ್ಯಾ ಆಧಾರಿತವಾದಂಥದ್ದು. ಇದಕ್ಕೆ ಕಾರಣವೇ 1947 ಹಿಡಿದು 91 ಭಾರತದ ಜೊತೆಗೆ ಇವರ ಸಂಬಂಧ ಬಹಳ ಒಳ್ಳೆಯ ಮಟ್ಟದಲ್ಲಿ ಇದ್ದದಕ್ಕೋಸ್ಕರ. 91 ನಂತರ ಏನಾಯಿತು ಹಾಗಾದರೆ ಅಂತ ನಾವು ನೋಡಿಕೊಂಡಾಗ, 91 ಏನಾಯಿತು, ಈ ಯು ಎಸ್ ಎಸ್ ಆರ್ ಸೋವಿಯತ್ ರಾಜ್ಯಗಳೇನಿದೆಲ್ಲ ಇದರ ವಿಘಟನೆ ಆಗೋಯಿತು. ಅಂದರೆ ಡಿಸ್ಇಂಟಿಗ್ರೇಷನ್ ಆಫ್ ಯು ಎಸ್ ಎಸ್ ಆರ್ ಅಂತ ಹೇಳಿ ಕರಿತೀವಿ. ಸೊ ಡಿಸ್ಇಂಟಿಗ್ರೇಷನ್ ಆದ ನಂತರ ಏನಾಯಿತು, ಜಗತ್ತು ಒಂದು ಎರಡು ಧ್ರುವಗಳ ಮಧ್ಯೆ ಇರುವಂಥದ್ದು ಯೂನಿಪೋಲಾರ್ ಆಗೋಯಿತು. ಓಕೆ, ಸೊ ಯೂನಿಪೋಲಾರ್ ಅಂದರೆ ಯಾರು, ವಿಶ್ವದ ದೊಡ್ಡಣ್ಣನಾಗಿ ಯು ಎಸ್ ಎ ಬೆರೆಯೋದಕ್ಕೆ ಶುರುವಾಯಿತು. ಸೊ ಈ ರೀತಿಯಲ್ಲಿ ಯು ಎಸ್ ಎಸ್ ಆರ್ನ ಬಲ ಕುಗ್ತಾ ಹೋದಾಗ ಭಾರತಕ್ಕೆ ಒಂದು ಮಿತ್ರ ರಾಷ್ಟ್ರದ ಅವಶ್ಯಕತೆ ಬಂತು. ಸೊ ಭಾರತವು ಅಮೆರಿಕ ಜೊತೆಗೆ ಇರುವಂತಹ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಇಚ್ಛೆ ವ್ಯಕ್ತಪಡಿಸ್ತು ಮತ್ತು ಆ ರೀತಿಯಲ್ಲಿ ಕೆಲವು ಸ್ಟೆಪ್ಸ್ಗಳನ್ನ ತಗೊಳ್ತಾ ಇದೆ. ಸೊ ಅದರ ಮೊದಲ ಹೆಜ್ಜೆನೆ ನಾವು ನೋಡಬಹುದು, ನಮ್ಮ ಲುಕ್ ಈಸ್ಟ್ ಪಾಲಿಸಿ. ಸೊ ಲುಕ್ ಈಸ್ಟ್ ಪಾಲಿಸಿ ಏನಪ್ಪ ಅಂತಂದರೆ, ನಮ್ಮಲ್ಲಿರುವಂತಹ ಪೂರ್ವ ರಾಷ್ಟ್ರಗಳು, ಸೌತ್ ಈಸ್ಟಿಯನ್ ಏಷ್ಯನ್ ನೇಷನ್ಸ್ ಅಂತ ನಾವೇನು ಕರಿತೀವಿ ಅವರುಗಳು, ಇವುಗಳನ್ನ ಆಸಿಯಾನ್ ನೇಷನ್ಸ್ ಅಂತ ಕೂಡ ಕರೀತಾರೆ. ಈ ಆಸಿಯಾನ್ ರಾಜ್ಯಗಳು ಏನಿದಾವಲ್ಲ, ಇವು ಅಮೆರಿಕದ ಅತ್ಯಂತ ನಿಕಟವರ್ತಿ ರಾಷ್ಟ್ರಗಳಾಗಿರ್ತವೆ. ಸೊ ಈ ರಾಷ್ಟ್ರಗಳ ಜೊತೆಗೆ ಭಾರತ ಸಂಬಂಧವನ್ನು ಹೆಚ್ಚು ಮಾಡಿಕೊಂಡ್ರೆ, ಇದರ ಸಂಬಂಧ ಬೆಟರ್ ಆಗ್ತಾ ಹೋದರೆ ಏನಾಗ್ತಾ ಇತ್ತು, ಮತ್ತು ಅವಾಗಿನ ಕಾಲದಲ್ಲಿ 90s ಏನಾಗ್ತಾ ಇತ್ತು, ಇವುಗಳನ್ನ ಟೈಗರ್ ನೇಷನ್ಸ್ ಅಂತ ಕೂಡ ಕರಿತಾ ಇದ್ರು. ಯಾಕೆಂತಂದರೆ ಅವರ ಆರ್ಥಿಕತೆ ಅದರ ಅಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಪಡಿತಾ ಇತ್ತು. ಯಾರ ಸಹಾಯದಿಂದ, ಅಮೆರಿಕದ ಸಹಾಯದಿಂದ. ಇದನ್ನು ಅರಿತ ಭಾರತ ಏನು ಮಾಡಿತು, ನಮ್ಮ ಆರ್ಥಿಕತೆಯು ಚೇತರಿಕೆಯನ್ನು ಕಾಣಬೇಕು ಅಂತಂತಂದರೆ, ನಾವು ಅಮೆರಿಕಾದಿಂದ ಸಾಕಷ್ಟು ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟನ್ನು ತಗೊಳ್ಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತು. ಸೊ ಇದರ ಮೊದಲ ಒಂದು ಹೆಜ್ಜೆಗೆ ನಮ್ಮ ಲುಕ್ ಈಸ್ಟ್ ಪಾಲಿಸಿ. ಸೊ ಆಸಿಯಾನ್ ಜೊತೆಗಿನ ಸಂಬಂಧ ವೃದ್ಧಿಗಾಗಿ ಇದನ್ನು ಫಸ್ಟು ಫ್ಲೋಟ್ ಮಾಡಲಾಗತ್ತೆ. ಸೊ ಇದರ ಮೂಲಕ ಏನಾಯಿತು, ಅಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮತ್ತು ಎಕನಾಮಿಕ್ ಇಂಟಿಗ್ರೇಷನ್ ಶುರು ಆಗ್ತಾ ಹೋಗುತ್ತೆ. ಸೊ ನಮ್ಮಲ್ಲಿರುವಂತಹ ಆ ರಫ್ತುಗಳು, ಸೊ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳನ್ನ ಹೆಚ್ಚೋದಕ್ಕಾಗಿ ನಾವು FTA ಅನ್ನು ಸೈನ್ ಮಾಡ್ತೇವೆ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಆಸಿಯಾನ್ ಜೊತೆಗೆ ಸೈನ್ ಮಾಡಿದ ನಂತರ ಆಸಿಯಾನ್ ಮತ್ತು ಭಾರತ ಈ ಎರಡು ರಾಷ್ಟ್ರಗಳ ಮಧ್ಯೆ ಇರುವಂತಹ ಸಂಬಂಧದಲ್ಲಿ ಚೇತರಿಕೆ ಉಂಟಾಗ್ತಾ ಹೋಯಿತು. ಮತ್ತು ಭಾರತದ ಆರ್ಥಿಕತೆ 91 ತಮಗೆ ನೆನಪಿರಬಹುದು, ಭಾರತವೂ ಕೂಡ ಏನಾಯಿತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ಗೆ ಒಳಗಾಗ್ತಾ ಹೋಯಿತು. ಅಂದರೆ ಏನಾಗ್ತಿದೆ, ಇಲ್ಲಿ ಉದಾರೀಕರಣ ಮತ್ತು ಜಾಗತೀಕರಣ ಮತ್ತು ಖಾಸಗೀಕರಣದ ಕಡೆಗೆ ಗಮನವನ್ನು ಕೊಡ್ತಾ ಹೋಯಿತು. ಸೊ ಇದರ ಮೂಲಕ ಏನಾಯಿತು ಅಂತಂತಂದರೆ, ಇದು ಹೆಚ್ಚಾಗಿ ಅಮೆರಿಕ ಚಾಂಪಿಯನ್ ಮಾಡ್ತಿದ್ದಂತಹ ಪಾಲಿಸಿ ಕೂಡ ಆಗಿತ್ತು. ಸೊ ಇದರ ಮೂಲಕ ಸಿಂಗಾಪುರ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಈ ಒಂದು ಕೆಲವು ರಾಜ್ಯಗಳು, ಈ ಕೆಲವು ದೇಶಗಳಿಂದ ನಮಗೆ ಬಂಡವಾಳ ಹರಿದು ಬರೋದಕ್ಕೆ ಶುರುವಾಯಿತು. ಸೊ ಇವತ್ತು ಕೂಡ ತಾವು ಗಮನಿಸ್ಬೋದು, ಅತ್ಯಂತ ಹೆಚ್ಚು FDI ನಮಗೆ ವಿದೇಶಿ ವಿನಿಮಯ ಬರುವಂಥದ್ದು ಸಿಂಗಾಪುರ್ ದೇಶದಿಂದ. ಓಕೆ, ಸೊ ಯಾಕೆ ಅಂತಂತಂದರೆ, ನಮಗೆ ಅವ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ಗಳು ಹೆಚ್ಚಾಗಿವೆ. ಸೊ ಇದಕ್ಕೆ ಮೂಲಾಧಾರವೇ ನಮ್ಮ ಲುಕ್ ಈಸ್ಟ್ ಪಾಲಿಸಿ. ಈ ಲುಕ್ ಈಸ್ಟ್ ಪಾಲಿಸಿಯ ಮೂಲಕ ಭಾರತ
ಆಸಿಯಾನ್ ದೇಶಗಳ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತು. ಸೊ ಅದರ ಮುಂದುವರೆದ ಭಾಗವಾಗಿ ನಾವೇನು ಮಾಡ್ತಾ ಇದ್ದೀವಿ, ಕಲಾದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅನ್ನು ಕೂಡ ಲಾಂಚ್ ಮಾಡಿದ್ವಿ. ಸೊ ಈ ಪ್ರಾಜೆಕ್ಟ್ ಮೂಲಕ ಭಾರತ ಮಯನ್ಮಾರ್ ಸಂಬಂಧ ವೃದ್ಧಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಇದರ ಜೊತೆಗೆ ಸಾಕಷ್ಟು ಬೇರೆ ಪ್ರಾಜೆಕ್ಟ್ಗಳನ್ನು ಕೂಡ ಲಾಂಚ್ ಮಾಡಿದ್ವಿ. ಅದರ ಹೆಸರು ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾ ಮಯನ್ಮಾರ್ ಥೈಲೆಂಡ್ ಟ್ರೈಲೇಟ್ರಲ್ ಹೈವೇ ಅಂತ ಹೇಳಿ ಕರೀತಾರೆ. ಸೊ ಇದು ರೋಡ್ ಮೂಲಕ ಭಾರತ ಮಯನ್ಮಾರ್ ಮತ್ತು ಥೈಲೆಂಡ್ ದೇಶಗಳನ್ನ ಸಂಪರ್ಕಿಸುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತದೆ. ಸೊ ಯಾಕೆ ನಾವು ನಾರ್ತ್ ಈಸ್ಟ್ ಮೂಲಕ ಹೋಗ್ತಾ ಇದ್ದೀವಿ, ಯಾಕೆ ನಾವು ಬೇರೆ ಇದ್ರ ಮೂಲಕ ಹೋಗಕ್ಕೆ ದಾರಿ ಇಲ್ಲ ಅಂತ ನೋಡಿಕೊಂಡಾಗ, ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಇವಾಗ ಇರುವಂಥದ್ದು ನಮ್ಮ ಈಶಾನ್ಯ ರಾಜ್ಯಗಳು. ಸೊ ಅದರ ಬೆಳವಣಿಗೆ ಕೂಡ ಒತ್ತು ಕೊಡಬೇಕಾದಂತಹ ಒಂದು ಈ ಪ್ರಮೇಯ ಇವಾಗಿದೆ. ಓಕೆ, ಸೊ ಹಾಗಾಗಿ ನಾವೇನು ಮಾಡ್ತಿದ್ವಿ, ನಮ್ಮ ಆಸಿಯಾನ್ ದೇಶಗಳ ಜೊತೆಗಿನ ಸಂಬಂಧವನ್ನು ಉಪಯೋಗಿಸಿಕೊಂಡು ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಏನಿದೆ ಅಲ್ಲಿ ಬಂಡವಾಳ ಹರಿದು ಬರುವಂತೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಒತ್ತು ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದರೆ ಒಂದು ಚಿಕನ್ ನೆಕ್ ಕಾರಿಡಾರ್ ಅಂತ ಇತ್ತು. ಸೊ ಚಿಕನ್ ನೆಕ್ ಕಾರಿಡಾರ್ ಅಂತಂದ್ರೆ ಏನು, ಸಿಲಿಗುರಿ ಅನ್ನೋ ಒಂದು ಪ್ರದೇಶ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ. ತಮಗೆ ಮ್ಯಾಪನ್ನು ಕೂಡ ತೋರಿಸ್ತೀನಿ. ಸೊ ಇದನ್ನು ಸಿಲಿಗುರಿ ಪ್ರದೇಶ ಅಂತ ಹೇಳಿ ಕರೀತಾರೆ. ಸೊ ಈ ಮೂಲಕ ನಾವು ಇಲ್ಲಿ ಹೋಗಬೇಕು ಅಂತ, ಈಗ ಸೇ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ಗೆ ಹೋಗಬೇಕು ಅಂತಂದರೆ ಈ ಚಿಕನ್ ನೆಕ್ ಕಾರಿಡಾರ್ ಮೂಲಕನೇ ನಾವು ಹೋಗಬೇಕಾಗತ್ತೆ. ಸೊ ಇದು ಏನಾಗ್ತಾ ಇತ್ತು, ಸ್ಟ್ರಾಟಜಿಕ್ ಪ್ಲೇಸ್ ಅಂತ ಹೇಳ್ಬೋದು. ಈ ಕಡೆ ನೋಡಿದ್ರೆ ನಿಮಗೆ ನೇಪಾಳ ಇದೆ, ಈ ಕಡೆ ನೋಡಿದ್ರೆ ನಿಮಗೆ ಬಾಂಗ್ಲಾದೇಶ ಇದೆ. ಸೊ ಇದೊಂದು ಸಣ್ಣ ಕಾರಿಡಾರ್, ಸುಮಾರು ಒಂದು 36-40 ಕಿಲೋಮೀಟರ್ಗಳ ಕಾರಿಡಾರ್ ಇರಬಹುದು. ಸೊ ಇದು ಅತ್ಯಂತ ಚಿಕ್ಕದಂತಹ ಪ್ರದೇಶ, ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡೋದು ಕಷ್ಟ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಬಾಂಗ್ಲಾದೇಶವನ್ನು ಹಲವು ಸಾರಿ ಕೇಳ್ಕೊಂಡ್ವಿ. ಸೊ ನಮಗೆ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋಗೋದಕ್ಕಾಗಿ ನೀವು ಒಂದು ಪಾಸನ್ನು ಮಾಡಿಕೊಡಬೇಕು. ಸೊ ನಾವು ಇಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಮತ್ತು ಹೈವೇಗಳನ್ನ ಕಟ್ಟೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ, ಆದರೆ ಬಾಂಗ್ಲಾದೇಶದ ಜೊತೆಗಿನ ಸಂಬಂಧ ಅಷ್ಟೊಂದು ಮಟ್ಟದಲ್ಲಿ ಚೆನ್ನಾಗಿ ಇಲ್ಲದೇ ಇದ್ದಿದ್ದರಿಂದ ಏನಾಯಿತು, ಈ ಒಂದು ಕನಸು ಕನಸಾಗಿ ಇಂದು ಉಳಿದಿದೆ. ಹಾಗಾಗಿ ಭಾರತ ಏನು ಮಾಡ್ತಿದೆ, ಆಲ್ಟರ್ನೇಟಿವ್ ರೂಟ್ಗಳನ್ನ ಹುಡುಕ್ತಾ ಇದೆ. ಸೊ ಆಲ್ಟರ್ನೇಟಿವ್ ರೂಟ್ ಏನಪ್ಪ ಅಂತಂದರೆ ನಮ್ಮ ಸಿಟ್ವೆ ಪೋರ್ಟ್. ಸೊ ಕೋಲ್ಕತ್ತಾದಿಂದ ಸಿಟ್ವೆಗೆ ಗೂಡ್ಸನ್ನು ಸಾಗಿಸಿ ಅಲ್ಲಿಂದ ಇಲ್ಲಿಗೆ ತರುವಂಥದ್ದು ಹೆಚ್ಚು ಚೀಪರ್ ಕೂಡ ಇದೆ. ಓಕೆ, ಸೊ ಇಲ್ಲಿ ನಾವು ಏನು ರೋಡ್ ಮೂಲಕ ಸಾಗಿಸ್ತಾ ಇದ್ದೀವಿ, ಇದಕ್ಕಿಂತನೂ ಕಡಿಮೆ ವೆಚ್ಚದಲ್ಲಿ ನಾವು ಶಿಪ್ಗಳ ಮೂಲಕ ಸಾಗಿಸಬಹುದು. ಓಕೆ, ಸೊ ಇದು ಈ ಮಲ್ಟಿ ಮೋಡಲ್ ಕಲಾದಾನ್ ಪ್ರಾಜೆಕ್ಟ್ನ ಮೇಜರ್ ಯೂಸ್ ಆಗಿದೆ. ಇನ್ನು ಹೆಚ್ಚಿಗೆ ಹೇಳೋದಾದರೆ ಏನಾಗುತ್ತೆ, ಇದು ಚೈನಾಗೆ ಕೂಡ ಸಂಪರ್ಕವನ್ನು ಸಾಧಿಸ್ಬೋದು. ಯಾಕೆಂತಂದರೆ ಈ ರಕೀನ್ ಸ್ಟೇಟಿಂದ ಚೈನಾಗೆ ಕೂಡ ಒಂದು ರೂಟ್ ಇದೆ. ಓಕೆ, ಅದನ್ನು ನಾವು ಕುನ್ಮಿಂಗ್ ಪ್ರದೇಶ ಅಂತ ಹೇಳಿ ಕರಿತೀವಿ. ಚೈನಾದ ಕುನ್ಮಿಂಗ್ ಪ್ರದೇಶಕ್ಕೆ ಇಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇದನ್ನು ಕುನ್ಮಿಂಗ್ ಕಾರಿಡಾರ್ ಅಂತ ಕೂಡ ಹೇಳಿ ಕರೀತಾರೆ. ಸೊ ಇಲ್ಲಿ ನಾವು ರೋಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ ಇನಿಷಿಯೇಟ್ ಮಾಡಿದ್ರೆ ಭಾರತ ಚೈನಾ ಜೊತೆಗೆ ಡೈರೆಕ್ಟಾಗಿ ರೋಡ್ ಜೊತೆಗೆ ಕೂಡ ರೋಡ್ ಮೂಲಕ ಕೂಡ ಸಂಪರ್ಕವನ್ನು ಸಾಧಿಸಬಹುದು. ಓಕೆ, ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಇದು ಎರಡು ಬಹಳ ಮುಖ್ಯವಾದಂತಹ ಪಾಲಿಸಿಗಳು, ಆ್ಯಕ್ಟ್ ಈಸ್ಟ್ ಪಾಲಿಸಿ ಮತ್ತು ಲುಕ್ ಈಸ್ಟ್ ಪಾಲಿಸಿ. ಓಕೆ, ಸೊ ಇಲ್ಲಿ ನಾವು ಚಿಕನ್ ನೆಕ್ ಕಾರಿಡಾರ್ ಬಗ್ಗೆ ಮಾತಾಡಿದ್ದೀವಿ, ಸಿಪ್ವೆ ಪೋರ್ಟ್ ಬಗ್ಗೆ ಮಾತಾಡಿದ್ದೀವಿ, ಆ್ಯಕ್ಟ್ ಈಸ್ಟ್ ಪಾಲಿಸಿ ಬಗ್ಗೆ ಮಾತಾಡಿದ್ದೀವಿ, ಲುಕ್ ಈಸ್ಟ್ ಪಾಲಿಸಿ ಬಗ್ಗೆ ಮಾತಾಡಿದ್ದೀವಿ, ಸಿಲಿಗುರಿ ಕಾರಿಡಾರ್ ಬಗ್ಗೆ ಮಾತಾಡಿದ್ದೀವಿ, ಕಲಾದಾನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಮತ್ತು ಟ್ರಾನ್ಸಿಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದೀವಿ, ಸಿಟ್ವೆ ಪೋರ್ಟ್ ಬಗ್ಗೆ ಮಾತಾಡಿದ್ದೀವಿ. ಓಕೆ, ಸೊ ಇದರ ಸಂಬಂಧವಾಗಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ. ಕೆಲವು ಕ್ವಶನ್ಸ್ಗಳನ್ನ ನಾವು ನೋಡ್ಬೋದು ಅಪ್ಲಿಕೇಶನ್ ಲೆವೆಲಲ್ಲಿ ನೋಡಿಕೊಂಡಾಗ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ಲ್ಯಾಂಡ್ ಲಾಕ್ಡ್? ಇದೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಆಸಿಯಾನ್ನ ಮ್ಯಾಪನ್ನು ತಾವು ನೋಡಿದ್ರೆ ಇದು ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ. ಲಾವೋಸ್ ಇದರ ಉತ್ತರ ಆಗಿರುತ್ತೆ. ಸೊ ಕೆಲವು ಮೇನ್ಸ್ ಪ್ರಶ್ನೆಗಳನ್ನ ನಾವು ನೋಡಿಕೊಂಡಾಗ, ವಾಟ್ ಈಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ, ಹೌ ಡಸ್ ಇಟ್ ಹೆಲ್ಪ್ ಇಂಪ್ರೂವ್ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಆಸಿಯಾನ್ ನೇಷನ್, ಆ್ಯಕ್ಟ್ ಈಸ್ಟ್ ಪಾಲಿಸಿ ಎಂದರೇನು ಮತ್ತು ಇದು ಆಸಿಯಾನ್ ನೇಷನ್ಗಳ ಜೊತೆಗೆ ಭಾರತದ ಒಂದು ಸಂಬಂಧವನ್ನು ವೃದ್ಧಿ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಕೇಳ್ತಿದ್ದಾರೆ. ಓಕೆ, ಇದು KS ನಲ್ಲಿ ಬರುವಂತಹ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇಂಡಿಯಾ ರಿಲೈಸ್ ಆನ್ ಇಟ್ಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ ಆಸ್ ಎ ಗೇಮ್ ಚೇಂಜರ್ ಇನ್ ಕೌಂಟರಿಂಗ್ ಚೈನೀಸ್ ಇನ್ಫ್ಲೂಯೆನ್ಸ್ ಇನ್ ದ ಬ್ರಾಡರ್ ಇಂಡೋ ಪೆಸಿಫಿಕ್ ರೀಜನ್. ಓಕೆ, ಸೊ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಪ್ರಶ್ನೆ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ ಅವರು, ಇಂಡಿಯಾ ರಿಲೈಸ್ ಆನ್ ಇಟ್ಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ ಟು ಆ್ಯಕ್ಟ್ ಆಸ್ ಎ ಗೇಮ್ ಚೇಂಜರ್ ಇನ್ ಕೌಂಟರಿಂಗ್ ದ ಚೈನೀಸ್ ಇನ್ಫ್ಲೂಯೆನ್ಸ್. ಅಂದರೆ ಚೈನಾ ಏನಾಗ್ತಿದೆ, ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಸಾಕಷ್ಟು ಇನ್ಫ್ಲೂಯೆನ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಇದು ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು.
ಇದಕ್ಕೆ ನಾವು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಥಿಯರಿ ಅಂತ ಹೇಳ್ತೀವಿ. ಅಂದರೆ ಭಾರತ ಹೇಗೆ ತನ್ನ ಮಿತ್ರ ರಾಷ್ಟ್ರಗಳಲ್ಲಿ ಈಗ ಪೋರ್ಟ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಮಾಡ್ತದೆ, ಹಾಗೆ ಚೈನಾ ಕೂಡ ಸಾಕಷ್ಟು ರಾಜ್ಯಗಳ ಸಾಕಷ್ಟು ದೇಶಗಳಲ್ಲಿ ಪೋರ್ಟ್ ಡೆವಲಪ್ಮೆಂಟ್, ಹೈವೇ ಡೆವಲಪ್ಮೆಂಟ್ ಮತ್ತು ರೈಲ್ವೇಸ್ ಡೆವಲಪ್ಮೆಂಟ್ ಪಾಲಿಸಿಯನ್ನು ಅಳವಡಿಸ್ಕೊಂಡಿದೆ. ಓಕೆ, ಸೊ ಭಾರತವನ್ನು ಎಲ್ಲ ರೀತಿಯಲ್ಲೂ ಸುತ್ತುವರಿಯುವಂತಹ ಒಂದು ಪ್ರಯತ್ನ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಕೌಂಟರ್ ಆಗಿ ಕೂಡ ಭಾರತ ಸಾಕಷ್ಟು ಸ್ಟೆಪ್ಸ್ಗಳನ್ನ ತಗೊಂಡಿದೆ. ಅದು ಕೂಡ ತಮಗೆ ಕ್ವಶನ್ ಆಗಬಹುದು. ಆದರೆ ಸ್ವಲ್ಪ ಇದು ಹೈಯರ್ ಲೆವೆಲ್ ಕ್ವಶನ್ ಆಗಿರೋದ್ರಿಂದ ಇದು ಐ ಎ ಎಸ್ ಅಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಅಲೈಡ್ ಟಾಪಿಕ್ಸ್, ಇದರೊಂದಿಗೆ ಕೆಲವು ಟಾಪಿಕ್ಗಳನ್ನ ತಾವು ಓದ್ಕೊಳ್ಬೇಕಾಗತ್ತೆ. ಎಕ್ಸಾಂಪಲ್, ಇಂಡಿಯಾ ಮ್ಯಾನ್ಮಾರ್ ಥೈಲ್ಯಾಂಡ್ ಟ್ರೈಲೇಟರಲ್ ಹೈವೇ, ಬಿಮ್ಸ್ಟೆಕ್ ಆಸ್ ಅನ್ ಆರ್ಗನೈಸೇಷನ್, ಈಸ್ಟ್ ಏಷ್ಯಾ ಸಮಿಟ್, ಆಸಿಯಾನ್ ರೀಜನಲ್ ಫೋರಂ, ಆರ್ ಸಿ ಇ ಪಿ ಮತ್ತು ಕ್ವಾಡ್. ಓಕೆ, ಸೊ ಕ್ವಾಡ್ನ ಸಂಬಂಧಪಟ್ಟಂಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಓಕೆ, ತಾವು ಹಿಂದಿನ ವಿಡಿಯೋಗಳನ್ನ ಹೋಗಿ ನೋಡಬಹುದು. ಬಿಮ್ಸ್ಟೆಕ್, ಈಸ್ಟ್ ಏಷ್ಯಾ ಸಮಿಟ್, ಆಸಿಯಾನ್ ರೀಜನಲ್ ಫೋರಂ, ಆರ್ ಸಿ ಇ ಪಿ ಇವೆಲ್ಲ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್ ಆಗಿರುತ್ತೆ. ದಯವಿಟ್ಟು ಇದರ ಬಗ್ಗೆ ಬೇಸಿಕ್ಸ್ ಅನ್ನು ಸ್ವಲ್ಪ ಓದ್ಕೊಳ್ಳಿ. ಮುಂದಿನ ಟಾಪಿಕ್ ಎಕಾನಮಿ ಆಗಿರುತ್ತೆ. ಎಕಾನಮಿಯಲ್ಲಿ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್, ಸೊ ಇದು ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂದರೆ ಏನು? ಈ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ನಮ್ಮ ತಮಿಳುನಾಡಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದನ್ನು ಸ್ಥಾಪನೆ ಮಾಡ್ತಿರುವಂತಹ ಆರ್ಗನೈಸೇಷನ್ ಯಾವುದಪ್ಪ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ತಮಿಳುನಾಡಿನ ಗೈಡೆನ್ಸ್ ಅನ್ನುವಂತಹ ಒಂದು ಸಂಸ್ಥೆ. ಗೈಡೆನ್ಸ್ ಅನ್ನಂತಂದರೆ ಇದು ನೋಡಲ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿ. ಈಗ ನಮ್ಮಲ್ಲಿ ಹೇಗೆ ಉದ್ಯೋಗ ಮಿತ್ರವಿದೆ, ತಮಿಳುನಾಡಲ್ಲಿ ಅದನ್ನು ಗೈಡೆನ್ಸ್ ಅಂತ ಹೇಳಿ ಕರೀತಾರೆ. ಸೊ ಇವರ ಮೂಲಕ ಅದು ಒಂದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ಸ್ಥಾಪನೆ ಮಾಡ್ತಾ ಇದೆ. ಸೊ ಏನಿದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಂತಂದರೆ, ಇಲ್ಲಿ ಏನು ಮಾಡ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಅಂತ ನಾವು ನೋಡಿಕೊಂಡಾಗ ಅಲ್ಲಿ ತೊಂದರೆ ಆಗೋದು ಏನಪ್ಪ ಅಂತಂತಂದರೆ ವೇಸ್ಟ್ ಡಿಸ್ಪೋಸಲ್ ಮತ್ತು ಸಾಕಷ್ಟು ಹಾರ್ಮ್ಫುಲ್ ಕೆಮಿಕಲ್ಸ್ಗಳು ಪಲ್ಯೂಟನ್ನು ಮಾಡಬಹುದು. ಸೊ ಇದನ್ನು ನಾವು ಹೋಗ್ಲಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಸೊ ಈ ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏನಪ್ಪ? ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಆದರೆ ಪರಿಸರದ ಮೇಲೆ ಅದರ ಎಫೆಕ್ಟ್ ಇರಬಾರ್ದು. ಅಂದರೆ ಸೇ ಫಾರ್ ಎಕ್ಸಾಂಪಲ್, ಪ್ರಧಾನಮಂತ್ರಿಯವರು ಕೂಡ ಒಂದು ಸ್ಪೀಚ್ನಲ್ಲಿ ಹೇಳ್ತಾರೆ, ನಾವು ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಪಾಲಿಸಿಯನ್ನು ಪಾಲಿಸಬೇಕು ಅಂಥೇಳಿ. ಏನಿದು ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಅಂತಂದರೆ, ಝೀರೋ ಡಿಫೆಕ್ಟ್ ಅಂತಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಡಿಫೆಕ್ಟ್ ಇರಬಾರ್ದು. ಈಗ ಮೇಡ್ ಇನ್ ಚೈನಾ ಗೂಡ್ಸಲ್ಲಿ ಹೇಗೆ ಡಿಫೆಕ್ಟ್ ಇದೆ ಹಾಗೆ ಇರಬಾರ್ದು, ರಿಲಯಬಲ್ ಆಗಿರಬೇಕು. ಆ ರೀತಿಯಂತಹ ನಾವು ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡಬೇಕಾಗತ್ತೆ. ಝೀರೋ ಎಫೆಕ್ಟ್ ಅಂತಂತಂದರೆ ಪರಿಸರದ ಮೇಲೆ ಇದು ಹೆಚ್ಚಿಗೆ ಒಂದು ಏನು ಪರಿಣಾಮವನ್ನು ಬೀರಬಾರದು ಅನ್ನುವಂಥ ಒಂದು ಇಚ್ಛೆ ಉಳ್ಳಂಥದ್ದಾಗಿದೆ. ಸೊ ಈ ಇಚ್ಛೆಯ ಮುಂದುವರೆದ ಭಾಗವೇ ಇದು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಸೊ ಈ ಒಂದು ರಾಜ್ಯದಲ್ಲಿ ಸಸ್ಟೈನಬಲ್ ಮ್ಯಾನುಫ್ಯಾಕ್ಚರಿಂಗ್ನ ಮಾಡೋದಕ್ಕೋಸ್ಕರ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ನಮ್ಮ ವರ್ಲ್ಡ್ ಎಕನಾಮಿಕ್ ಫೋರಂ ಸ್ಥಾಪನೆ ಮಾಡ್ತಾ ಇದೆ. ಸೊ ಇದರಲ್ಲಿ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂತಹ ಕೆಲವು ಟೆಕ್ನಾಲಜಿಯನ್ನು ಬಳಸ್ತಾರೆ. ಸೊ ಇಲ್ಲಿ ಕೀವರ್ಡ್ ಏನಪ್ಪ ಮತ್ತು ಕಾನ್ಸೆಪ್ಟ್ ಏನಪ್ಪ ಅಂತಂತಂದರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಏನಿದು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್? ರೆವಲ್ಯೂಷನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಏನು? ಕೈಗಾರಿಕಾ ಕ್ರಾಂತಿ. ಸೊ ಕೈಗಾರಿಕಾ ಕ್ರಾಂತಿಗಳು ಎಷ್ಟು ಆಗಿದೆ ಇದುವರೆಗೂ? ಕೈಗಾರಿಕಾ ಕ್ರಾಂತಿಗಳು ಇಲ್ಲಿವರೆಗೂ 3 ಆಗಿವೆ. ಸೊ ಯಾವುದಾದ್ರು ಮೊದಲನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಏನಾಯಿತು, ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಏನಾಯಿತು, ಮೂರನೇದರಲ್ಲಿ ಏನಾಯಿತು, ಇದು ನೀವು ತಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಮೊದಲನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಏನಾಗುತ್ತೆ ಅಂತಂತಂದರೆ ವಾಟರ್ ಮತ್ತು ಸ್ಟೀಮ್ ಪವರ್, ಸ್ಟೀಮ್ ಇಂಜಿನ್ನ ನಾವು ಸಂಶೋಧಿಸ್ತೇವೆ. ಸೊ ಇದರಿಂದ ಮೂಲಕ ಏನಾಗುತ್ತೆ ಅಂತಂದರೆ ಪ್ರೊಡಕ್ಷನ್, ಒಂದು ಮುಂಚೆ ಏನಾಗ್ತಾ ಇತ್ತು, ಪ್ರೊಡಕ್ಷನ್ ಅನ್ನೋದು ಮನೆಗಳಲ್ಲಿ ನಡೀತಾ ಇದ್ದಂಥದ್ದು. ಅಂದರೆ ರಾ ಮೆಟೀರಿಯಲ್ ಏನಾಗ್ತಾ ಇತ್ತು, ಯಾರಿಗೆ ಪ್ರೊಡಕ್ಷನ್ ಬೇಕಾಗಿರುತ್ತೆ ಅವರು ತಂದು ಕೊಡ್ತಾ ಇದ್ರು, ಮನೆಗಳಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ರು ಮತ್ತು ಫಿನಿಷ್ಡ್ ಪ್ರೊಡಕ್ಷನ್ಗಳನ್ನ ಮಾರ್ಕೆಟ್ಗಳಿಗೆ ಒಯ್ತಾ ಇದ್ರು. ಸೊ ಈ ರೀತಿಯಾದಂತಹ ಒಂದು ಸಿಸ್ಟಮಿಂದ ಒಂದು ಫ್ಯಾಕ್ಟರಿ ಸಿಸ್ಟಮ್ಗೆ ಬಂದಿದ್ದಂಥದ್ದೇ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಏನಪ್ಪ ಆಯಿತು ಅಂತಂದರೆ, ಏನು ಮೆಕ್ಯಾನಿಕಲ್ ಡ್ರಿವನ್ ಮಿಷಿನ್ಸ್ ಇತ್ತು, ಇದು ಎಲೆಕ್ಟ್ರಿಕ್ ಪವರ್ ಮೂಲಕ ಡ್ರೈವ್ ಆಗೋದಕ್ಕೆ ಶುರುವಾಯಿತು. ಸೊ ಎಲೆಕ್ಟ್ರಿಕಲ್ ಪವರ್ ಮೂಲಕ ಡ್ರೈವ್ ಆಗೋದಕ್ಕೆ ಅಡ್ವಾಂಟೇಜ್ ಏನಾಗುತ್ತೆ, ಎಫಿಷಿಯನ್ಸಿ ಬಹಳ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಎಫಿಷಿಯನ್ಸಿ ಇನ್ಕ್ರೀಸ್ ಆಯಿತು, ಸ್ಕೇಲಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸಣ್ಣ ಸ್ಕೇಲಲ್ಲಿ ಮಾಡಿದಂಥದ್ದನ್ನು ದೊಡ್ಡ ಸ್ಕೇಲಲ್ಲಿ ಮಾಡುವಂಥದ್ದು ಬಹಳ ಸುಲಭ ಆಗ್ತಾ ಹೋಯಿತು. ಸೊ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಾಕಷ್ಟು ಪ್ರೊಡಕ್ಷನ್ನ ಹೆಚ್ಚು ಮಾಡಿತು. ಇದನ್ನು ಆಟೋಮೊಬೈಲ್ ರೆವಲ್ಯೂಷನ್ ಅಂತಲೂ ಕೂಡ ನಾವು ಕರಿತೀವಿ. ಓಕೆ, ಸೊ ಮೂರನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಪ್ಪ ಅಂತಂದರೆ, ಇಲ್ಲಿ ಕಂಪ್ಯೂಟರ್ಗಳ ಡಿಸ್ಕವರಿ ಆದಂಥದ್ದು. ಓಕೆ, ಸೊ ಈ ಕಂಪ್ಯೂಟರ್ಗಳ ಅನ್ವೇಷಣೆಗಳಿಂದ ಏನಾಯಿತು, ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಾವು ಪ್ರೊಡಕ್ಷನ್ ಸಿಸ್ಟಮ್ನ ಎಲೆಕ್ಟ್ರಿಕ್ಕಿಂದ ಎಲೆಕ್ಟ್ರಾನಿಕ್ಗೆ ಮಾರ್ಪಡಿಸ್ಕೊಂಡ್ವಿ. ಸೊ ಎಲೆಕ್ಟ್ರಿಕ್ಕಿಂದ ಎಲೆಕ್ಟ್ರಾನಿಕ್ ಮಾಡಿಸ್ಪಡಿಸೋದಂದ್ರೆ ಏನರ್ಥ? ನಾವು ಇದನ್ನು ಆಟೋಮೇಟ್ ಮಾಡ್ತಾ ಹೋದ್ವಿ. ಎಲೆಕ್ಟ್ರಿಕಲ್ ಏನಾಗ್ತಿತ್ತು, ಪ್ರತಿಯೊಂದು ಸರಿ ನಾವು ಇಂಪಲ್ಸ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡಬೇಕಾಗ್ತಾಯಿತ್ತು.
ಆಟೋಮೇಟೆಡ್ ಪ್ರೊಡಕ್ಷನ್ ಅಲ್ಲಿ ಏನಾಗ್ತಿತ್ತು, ಒಂದು ಸಿಸ್ಟಮ್ನ ಒಂದು ಪ್ರೋಗ್ರಾಮ್ ಬರೆದಿಟ್ರೆ ಪ್ರೊಡಕ್ಷನ್ ಕಂಪ್ಲೀಟ್ ಆಗುತ್ತೆ. ಎಕ್ಸಾಂಪಲ್ ನಿಮ್ಮ ಸಿ ಎನ್ ಸಿ ಮಿಷಿನ್ಗಳು. ಓಕೆ, ಇದರ ಮುಂದುವರಿದ ಭಾಗವಾಗಿ ಇದರ ಬೇಸ್ ಮೇಲೆ ಬಂದಿದ್ದಂಥದ್ದೇ ನೆಕ್ಸ್ಟ್ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಾಲದಲ್ಲಿ ನಾವೆಲ್ಲ ಇವತ್ತಿದ್ದೇವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಏನಾಗ್ತಿದೆ ಇದು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್? ಎಲೆಕ್ಟ್ರಾನಿಕ್ ಬೇಸ್ ಇಂಡಸ್ಟ್ರಿಯಿಂದ ನಾವೇನು ಮಾಡ್ತೀವಿ, ಒಂದು ಪ್ರಾಸೆಸ್ ಕಡೆ ಹೋಗ್ತಿದ್ದೀವಿ. ಯಾವುದಿದು ಪ್ರಾಸೆಸ್ಸು? ಎಲೆಕ್ಟ್ರಾನಿಕ್ಸ್ ಮತ್ತು ಹ್ಯೂಮನ್ ಬೀಂಗ್ಸ್. ಎಲೆಕ್ಟ್ರಾನಿಕ್ಸ್ ಮತ್ತು ಮನುಷ್ಯರು ಇವೆರಡನ್ನ ನಾವು ಕಂಬೈನ್ ಮಾಡಿಕೊಂಡಾಗ ಏನಾಗ್ತದೆ? ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ನೋಡಿದ್ರೆ ಈಗ ಒಂದು ವಾಷಿಂಗ್ ಮಿಷಿನ್ ಅನ್ನೋಂಥದ್ದು ಒಂದು ಎಲೆಕ್ಟ್ರಾನಿಕ್ ಮಿಷಿನ್ ಆಗಿರುತ್ತೆ. ಸಿ ಅದಕ್ಕೆ ಅದರದೇ ಆದಂತಹ ಒಂದು ಬುದ್ಧಿಶಕ್ತಿ ಇರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ನಾವು ಒಂದು ಬಟನ್ ಒತ್ತೀವಿ, ಒಂದು ಎಲೆಕ್ಟ್ರಾನಿಕಲಿ ಕಂಟ್ರೋಲ್ಡ್ ಸರ್ಕ್ಯೂಟ್ ಬೋರ್ಡ್ ಇರುತ್ತೆ, ಅದು ಆ ಒಂದು ಮೆಕ್ಯಾನಿಸಮ್ ಏನಿರುತ್ತೆ ಬಟ್ಟೆ ಒಗೆಯುವಂಥ ಮೆಕ್ಯಾನಿಸಮ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ನಾವು ಬಟ್ಟೆಗಳನ್ನ ಹಾಕಿದ ತಕ್ಷಣ ಅದಾಗದೇ ಅರ್ಥ ಮಾಡಿಕೊಂಡು ಅದಾಗದೇ ಸ್ಟಾರ್ಟ್ ಆಗಿ ಅದಾಗದೇ ಎಂಡ್ ಆಗುವಂಥ ರೀತಿಯಲ್ಲಿ ಬಂದರೆ ಅದನ್ನೇ ನಾವೇನಂತ ಕರಿತೀವಿ, ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವೇನು ಮಾಡ್ಬೋದು, ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಡೆ ದಾಪುಗಾಲಿಡ್ತಾ ಇದ್ದೀವಿ. ಓಕೆ, ಸೊ ಇದರಲ್ಲಿ ಕೆಲವು ಕೀವರ್ಡ್ಗಳಿದ್ದಾವೆ, ತಾವು ಗಮನಿಸಬೇಕು. ಸೈಬರ್ ಫಿಸಿಕಲ್ ಸಿಸ್ಟಮ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, IoT, ಬಿಗ್ ಡೇಟಾ ಅನಾಲಿಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಕಾಗ್ನೇಟಿವ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, 3D ಪ್ರಿಂಟಿಂಗ್ ಮತ್ತು ಆಟೋನಮಸ್ ವೆಹಿಕಲ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾನು ಮುಂಚೆನೆ ಇದರಲ್ಲಿ ಮಾತಾಡಿದ್ದೇನೆ. ಓಕೆ, ಸೊ ಮುಂದಿನ ದಿನಗಳಲ್ಲಿ ನಾವು 3D ಪ್ರಿಂಟಿಂಗ್, ಆಟೋನಮಸ್ ವೆಹಿಕಲ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಕಾಗ್ನೇಟಿವ್ ಕಂಪ್ಯೂಟಿಂಗ್ ಇದರೆಲ್ಲರ ಕುರಿತಾಗಿ ನಾವು ಮಾತಾಡೋಣ. ಅಂದರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆಯಲ್ಲ, ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಸೊ ಪ್ರತಿಯೊಂದು ಕಾನ್ಸೆಪ್ಟ್ ಇವಾಗ ನಾನು ಏನು ಹೇಳಿದ್ದೀನಿ ಅದು ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯ ಆಗಿರುತ್ತೆ. ದಯವಿಟ್ಟು ಇದನ್ನು ಓದ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಇದನ್ನು ಕೂಡ ಕವರ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕವರ್ ಮಾಡಿದ್ದೇನೆ, ದಯವಿಟ್ಟು ಹಿಂದಿನ ವಿಡಿಯೋಗಳಿಗೆ ಹೋಗಿ ನೋಡಿ. ಸೊ ಹಿಂದಿನ ವಿಡಿಯೋಗಳು ತಮಗೆ ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ನಮಗೇನಾದರೂ ಹೆಲ್ಪ್ ಆಗುತ್ತಾ, ಇದರ ಉದ್ದೇಶ ಏನು ಅನ್ನೋದನ್ನು ನಾವು ನೋಡಿಕೊಂಡಾಗ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರಿಲೇಟೆಡ್ ಟೆಕ್ನಾಲಜಿಯನ್ನು ನಮ್ಮ ಒಂದು ಪ್ರೊಡಕ್ಷನ್ ಸಿಸ್ಟಮ್ಗೆ ತರುವಂಥದ್ದೇ ಇದರ ಉದ್ದೇಶ ಆಗಿರುತ್ತೆ. ಸೊ ಇದರಿಂದ ನಮಗೆ ಉಪಯೋಗ ಏನು? ನಮ್ಮಲ್ಲಿರುವಂತಹ ಬಡತನವನ್ನು ನಾವು ಕಡಿಮೆ ಮಾಡ್ಕೊಂಡು ಹೋಗ್ಬೋದು, ಹೆಲ್ತ್ ಕೇರ್ ಕಾಸ್ಟನ್ನು ನಾವು ರಿಡ್ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು, ರೈತರ ಇನ್ಕಮನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು, ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೋದು, ಕನೆಕ್ಟಿವಿಟಿ ಬೆಟರ್ ಮಾಡ್ಬೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಹೆಚ್ಚು ಮಾಡ್ಬೋದು, ಈಸ್ ಆಫ್ ಲಿವಿಂಗ್ನ ಬೆಟರ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು. ಸೊ ಯಾವುದನ್ನು ಯಾವ ರೀತಿಯಲ್ಲಿ ನಾವು ಇದನ್ನು ಮಾಡ್ಬೋದು ಅನ್ನೋದನ್ನು ನಾನು ಸ್ಲೈಡಲ್ಲಿ ಬರೆದಿದ್ದೇನೆ. ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿರುತ್ತೆ, ತಾವು ಓದಬಹುದು. ಓಕೆ, ಮುಂದಿನ ದಿನಗಳಲ್ಲಿ ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಕುರಿತಾಗಿ ಕೆಲವು ಫ್ಯಾಕ್ಟ್ಸ್ಗಳನ್ನ ಇಲ್ಲಿ ಹಾಕಿದ್ದೇನೆ. ಇದು ತಮ್ಮ PC PSI SDFDA ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತೆ, ದಯವಿಟ್ಟು ಇದನ್ನು ಓದಿ. ಇಂಡಿಯಾ ಇಸ್ ದ ಫೋರ್ತ್ ಲಾರ್ಜೆಸ್ಟ್ ಆಟೋಮೊಬೈಲ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ಇದನ್ನು ಕೇಳಿದಾನೆ ಕೂಡ. ಸೊ ಓಕೆ, ಎಷ್ಟು ಲಾರ್ಜೆಸ್ಟ್ ಆಟೋಮೊಬೈಲ್ ಇಂಡಸ್ಟ್ರಿ? ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನಾವು 4ನೇ ಪ್ಲೇಸಲ್ಲಿ ಇದ್ದೀವಿ, ಆದರೆ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಟೂ ವೀಲರ್ಸ್ ಇನ್ ದ ವರ್ಲ್ಡ್. ಓಕೆ, ಸಿಮೆಂಟ್ ಮ್ಯಾನುಫ್ಯಾಕ್ಚರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ, ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಲ್ಲಿ ಟಾಪ್ 3ಯಲ್ಲಿದ್ದೇವೆ. ಓಕೆ, ಸ್ಮಾಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಟಾಪಲ್ಲಿ ಇದ್ದೇವೆ, ಮತ್ತು ಸ್ಟೀಲ್ ಪ್ರೊಡಕ್ಷನ್ನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಸ್ಟೀಲ್ ಪ್ರೊಡಕ್ಷನ್ ಬಗ್ಗೆ, ಆಟೋಮೊಬೈಲ್ ಪ್ರೊಡಕ್ಷನ್ ಬಗ್ಗೆ, ಸಿಮೆಂಟ್ ಪ್ರೊಡಕ್ಷನ್ ಬಗ್ಗೆ ತಮ್ಮ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಆಗಿದೆ. ಓಕೆ, ಸೊ ಮುಂದೆ ಕೂಡ ಸೇಮ್ ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನೆಕ್ಸ್ಟ್, ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಯಾವಾಗಪ್ಪ ಬಂತು? 2011ರಲ್ಲಿ. ಇದರ ಉದ್ದೇಶ ಏನಾಗಿರುತ್ತೆ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ GDP ಕಾಂಟ್ರಿಬ್ಯೂಷನ್ 25% ಶೇಕಡ ಇರಬೇಕು, ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಂಥದ್ದು. ಸೊ ಇದು ತಂದಾಗ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಕಾಂಟ್ರಿಬ್ಯೂಷನ್ 15% ಇತ್ತು. ಸೊ ಈಗ ಅದು ಹೆಚ್ಚಾಗ್ತಾ ಇದೆ, ಮತ್ತು ಭಾರತದಲ್ಲಿ 100 ಮಿಲಿಯನ್ ಜಾಬ್ಸ್ನ ಮಾಡಬೇಕು ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದನೇ. ಓಕೆ, ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಒಂದು ಕೆಲವು ಕ್ವಶನ್ಗಳನ್ನ ಹಾಕಿದ್ದೀನಿ. ವರ್ಲ್ಡ್ ಎಕನಾಮಿಕ್ ಫೋರಮ್ ವಾಸ್ ಫಾರ್ಮ್ಡ್ ಇನ್ ದ ಇಯರ್, ಯಾವ ಒಂದು ವರ್ಷದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಸ್ಥಾಪನೆ ಆಯಿತು? 1933, 1967, 1986, 1971. ಓಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಸ್ಥಾಪನೆ ಆಗಿದ್ದು 1971ನಲ್ಲಿ. ಕೆಲವು ಮೇನ್ಸ್ ರಿಲೇಟೆಡ್ ಕ್ವಶನ್, ರೈಟ್ ನೋಟ್ ಆನ್ ಹೌ ದ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಫೆಕ್ಟೆಡ್ ದ ಇಂಡಿಯನ್ ಇಂಡಸ್ಟ್ರೀಸ್. ಓಕೆ, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಭಾರತದ ಆರ್ಥಿಕತೆ, ಭಾರತದ ಕೈಗಾರಿಕೆಗಳೇ ಮೇಲೆ ಆದಂತಹ ಒಂದು ಪರಿಣಾಮದ ಕುರಿತು ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಇದರ ಅರ್ಥ ಏನಪ್ಪ, ತಾವು ಹಿಸ್ಟ್ರಿ ಇದನ್ನು ಓದಿರ್ತೀರಿ. ಓಕೆ,
ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದ್ದರಿಂದ ಭಾರತದ ಆರ್ಥಿಕತೆಗೆ ಹೇಗೆ ತೊಂದರೆಗಳು ಉಂಟಾಯಿತು ಅದೇ ಪ್ರಶ್ನೆ ಇಲ್ಲಿರುವಂಥದ್ದು. ನೆಕ್ಸ್ಟ್ ಎಕ್ಸಾಮಿನ್ ಹೌ ದ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಭಾರತದ ಸುಸ್ಥಿರ ಅಭಿವೃದ್ಧಿಗೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ನ ಕೊಡಬಹುದು? ಓಕೆ, ಇದು ಕೂಡ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಆಗಿರುತ್ತೆ. ಹಿಂದಿನ ಸ್ಲೈಡಲ್ಲಿ ಅದಕ್ಕೆ ಉತ್ತರ ಕೂಡ ಇದೆ, ತಾವು ನೋಡಬಹುದು. ಅಪ್ಕಮಿಂಗ್ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವಿಲ್ ಲೀಡ್ ಟು ಟೆಕ್ಟಾನಿಕ್ ಶಿಫ್ಟ್ಸ್ ಇನ್ ದ ವರ್ಲ್ಡ್ ಇಕಾನಮಿ ಲೀಡಿಂಗ್ ಟು ಓವರ್ಆಲ್ ಇನ್ಕ್ರೀಸ್ ಇನ್ ದ ಪರ್ ಕ್ಯಾಪಿಟ ಇನ್ಕಮ್ ಕ್ರಿಟಿಕಲಿ ಎಕ್ಸಾಮಿನ್. ಸೊ ಇದು ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಆಗಿರುತ್ತೆ, ಇದು ಐ ಎ ಎಸ್ ಅಲ್ಲಿ ಕೇಳುವಂತು. ಏನು ಇದರ ಅರ್ಥ ಅಂತಂದ್ರೆ, ಅಪ್ಕಮಿಂಗ್ ನೆಕ್ಸ್ಟ್ ಬರ್ತಾ ಇರುವಂತಹ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನ್ ಮಾಡುತ್ತೆ, ವರ್ಲ್ಡ್ ಎಕಾನಮಿಲಿ ಸಾಕಷ್ಟು ಪ್ಯಾರಾಡಿಗ್ಮ್ಯಾಟಿಕ್ ಶಿಫ್ಟ್ ಅನ್ನ ತರಬಹುದು. ಇದರಿಂದ ಪರ್ ಕ್ಯಾಪಿಟ ಇನ್ಕಮ್ ಏನಿದೆ ಜಗತ್ತಿನದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆದರೆ ಇದು ಸ್ಟೇಟ್ಮೆಂಟ್, ಇದನ್ನ ಕ್ರಿಟಿಕಲಿ ಎಕ್ಸಾಮಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಈ ರೀತಿಯಾದಂತಹ ಕ್ವಶನ್ ಮಾಡುವಂಥದ್ದು ಯು ಪಿ ಎಸ್ ಸಿ ಮಾತ್ರ. ಓಕೆ, ಸೊ ಜನರಲಿ ನಾವೇನು ಹೇಳ್ತೀವಿ, ಸೊ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಬರ್ತಾ 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 ಎಕನಾಮಿಕಲ್ ಇಂಪ್ರೂವ್ಮೆಂಟ್ ಬರುತ್ತೆ, ಎಕನಾಮಿಕಲ್ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಪರ್ ಕ್ಯಾಪಿಟ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಜನರಿಕ್ ಪರ್ ಕ್ಯಾಪಿಟ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇಂಡಸ್ಟ್ರಿಯಲ್ ಬರ್ತಾ ಹೋಗ್ತಾ ಒಂದು ಕಂಟ್ರಿ ಡೆವಲಪ್ಮೆಂಟ್ ಕೂಡ ಮೇಲೆ ಹೋಗ್ತಾ ಹೋಗುತ್ತೆ ಅನ್ನೋದು ನಾವು ಹೇಳ್ತೀವಿ. ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಇಲ್ಲಿ ಕ್ವಶನ್ ಮಾಡಿದ್ದಾರೆ. ಅಂದರೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿ ಆದಾಗ ಪರ್ ಕ್ಯಾಪಿಟ ಇನ್ಕಮ್ ಇನ್ಕ್ರೀಸ್ ಆಗಲೇಬೇಕು ಅಂತ ಏನಿಲ್ಲ ಅನ್ನುವಂಥದ್ದು. ಓಕೆ, ಅಂದರೆ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಲೇಬೇಕು ಅನ್ನೋಂಥದ್ದು ಏನಿಲ್ಲ. ಸೊ ಇದರ ಕುರಿತು ತಾವು ಬರಿಬೇಕಾಗತ್ತೆ. ನೆಕ್ಸ್ಟ್, ಸರ್ಕ್ಯುಲರ್ ಎಕಾನಮಿ ಕ್ಯಾನ್ ಬಿ ಎನ್ ಆಂಟಿಡೋಟ್ ಟು ದ ರೇಸಿಂಗ್ ಪ್ರಾಬ್ಲಮ್ ಆಫ್ ವೇಸ್ಟ್ ಡಿಸ್ಪೋಸಲ್ ಜಸ್ಟಿಫೈ. ಸೊ ಇದು ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗುತ್ತೆ. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿ. ಸೊ ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಏನು? ಎಕಾನಮಿ ಸರ್ಕ್ಯುಲರ್ ಆಗೂ ಇರುತ್ತಾ? ಸೊ ಸರ್ಕ್ಯುಲರ್ ಅನ್ನೋಂಥ ಸರ್ಕ್ಯುಲರ್ ಎಕಾನಮಿ ಅನ್ನೋಂಥದ್ದು ಒಂದು ಮಾಡೆಲ್ ಆಗಿರುತ್ತೆ. ಓಕೆ, ಈಗ ತಾವೆಲ್ಲ ಏನು ನೋಡ್ತಿದ್ದೀರಿ ಎಕಾನಮಿ ಅನ್ನೋದು, ಅದು ಲೀನಿಯರ್ ಎಕಾನಮಿ ಅಂತ ಕರಿತೀವಿ, ರೇಖಾತ್ಮಕ ರೇಖೀಯವಾದಂತಹ ಒಂದು ಆರ್ಥಿಕ ವ್ಯವಸ್ಥೆ. ಸರ್ಕ್ಯುಲರ್ ಎಕಾನಮಿಲಿ ಮತ್ತು ರೇಖಾತ್ಮಕ ಎಕಾನಮಿಲಿ ಡಿಫ್ರೆನ್ಸ್ ಏನಪ್ಪ ಬರುತ್ತೆ ಅಂತಂತಂದ್ರೆ, ಹಿಂದಿನ ಸ್ಲೈಡ್ಗಳಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದು ರೇಖಾತ್ಮಕ ಎಕಾನಮಿ ಮತ್ತು ವೃತ್ತಾಕಾರದ ಎಕಾನಮಿ. ಸೊ ಈ ಸರ್ಕ್ಯುಲರ್ ಎಕಾನಮಿ ಏನು ನೋಡ್ತಿದ್ದೀವಲ್ಲ, ಇದರ ಮಧ್ಯೆ ಇರುವಂತಹ ಡಿಫ್ರೆನ್ಸ್. ಸೊ ರೇಖಾತ್ಮಕ ಎಕಾನಮಿ ಹೇಗೆ ವರ್ಕ್ ಆಗುತ್ತೆ? ಸೊ ರೇಖಾತ್ಮಕ ಎಕಾನಮಿಲಿ ಏನಾಗುತ್ತೆ, ನಾವು ರಿಸೋರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ರಿಸೋರ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಅದನ್ನು ಒಂದು ಪ್ರೊಡಕ್ಟಾಗಿ ಕನ್ವರ್ಟ್ ಮಾಡ್ತೀವಿ, ಪ್ರೊಡಕ್ಟಾಗಿ ಕನ್ವರ್ಟ್ ಮಾಡಿದ ನಂತರ ಅದನ್ನು ಯೂಸ್ ಮಾಡ್ತೀವಿ, ಯೂಸ್ ಮಾಡಿದ ನಂತರ ಅದನ್ನು ಡಿಸ್ಪೋಸ್ ಮಾಡ್ತೀವಿ. ಓಕೆ, ಇದು ರೇಖಾತ್ಮಕವಾಗಿರುತ್ತೆ, ಅಂದರೆ ಲೀನಿಯರ್ ಫ್ಯಾಷನ್ಲಿ ಇರುವಂಥದ್ದು ತಾವು ನೋಡ್ಬೋದು ಅಲ್ವಾ. ಈಗ ರಿಸೋರ್ಸ್ ಎಕ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ, ರಿಸೋರ್ಸ್ ಎಕ್ಸ್ಟ್ರಕ್ಷನ್ ಮಾಡಿದ್ದನ್ನು ಪ್ರೊಡಕ್ಟಾಗಿ ಕನ್ವರ್ಟ್ ಮಾಡ್ತೀವಿ, ಪ್ರೊಡಕ್ಟಾಗಿ ಕನ್ವರ್ಟ್ ಆಗಿದಂಥದ್ದು ಯೂಸ್ ಆಗುತ್ತೆ, ಯೂಸ್ ಆಗಿದಂಥದ್ದು ಡಿಸ್ಪೋಸ್ ಆಗುತ್ತೆ. ಸೊ ಇದು ಲೀನಿಯರ್ ಎಕಾನಮಿಕ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಆದರೆ ಈ ಲೀನಿಯರ್ ಎಕಾನಮಿಕ್ ಮಾಡೆಲ್ನ ಪ್ರಾಬ್ಲಮ್ ಏನಾಗುತ್ತೆ, ತಾವು ಈಸಿಯಾಗಿ ಇದು ನೋಡ್ಬೋದಲ್ವಾ, ವೇಸ್ಟ್ ಡಿಸ್ಪೋಸಲ್ ಪ್ರಾಬ್ಲಮ್ ಆಗ್ತದೆ. ಸೊ ನಿನ್ನೆಯ ತರಗತಿಗಳಲ್ಲಿ ನಾನೇನು ಹೇಳಿದ್ದೀನಿ ನಿಮಗೆ, ಮೈಕ್ರೋ ಪ್ಲಾಸ್ಟಿಕ್ಸ್ಗಳ ಬಗ್ಗೆ ಕುರಿತಾಗಿ ಹೇಳಿದ್ದೀನಿ. ಸೊ ಮೈಕ್ರೋ ಪ್ಲಾಸ್ಟಿಕ್ ಕುರಿತು ಯಾರೋ ತರಗತಿ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹಿಂದಿನ ವೀಡಿಯೋಗಳನ್ನ ಹೋಗಿ ನೋಡಿ, ಬಹಳ ಮುಖ್ಯವಾಗಿದೆ. ಸೊ ಮೈಕ್ರೋ ಪ್ಲಾಸ್ಟಿಕ್ಗಳು ಯಾಕೆ ಬರ್ತಾ ಇದೆ, ಈ ವೇಸ್ಟ್ ಡಿಸ್ಪೋಸಲ್ ಮೆಕ್ಯಾನಿಸಮ್ ನಮ್ಮಲ್ಲಿ ಸೈಂಟಿಫಿಕ್ ಆಗಿ ಇಲ್ಲದೆ ಇರೋದ್ರಿಂದ. ಓಕೆ, ಮತ್ತು ಪ್ಲಾಸ್ಟಿಕ್ಸ್ಗಳು ಏನಾಗುತ್ತೆ, ತಮ್ಮ ಅದರ ಜೀವಿತಾವಧಿ ಬಹಳ ಹೆಚ್ಚಿದೆ, 250-300 ವರ್ಷಗಳು ಕೂಡ ಅದು ಕರಗೋದಿಲ್ಲ. ಹಾಗಾಗಿ ಏನಾಗಿದೆ, ಅದು ಬ್ರೇಕ್ ಡೌನ್ ಆಗ್ತಾ 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 ಮೈಕ್ರೋ ಪ್ಲಾಸ್ಟಿಕ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಇದು ಆಗಬಾರ್ದು, ಇದು ಪರಿಸರಕ್ಕೆ ಹಾನಿಕಾರಕ ಅನ್ನೋದು ನಮ್ಗೆ ಗೊತ್ತಾಗಿದೆ ಇವತ್ತು. ಓಕೆ, ಗೊತ್ತಾದ ನಂತರ ನಾವೇನು ಮಾಡ್ತಾ ಇದ್ದೀವಿ, ಒಂದು ಹೊಸ ಎಕನಾಮಿಕ್ ಮಾಡೆಲನ್ನು ತಯಾರು ಮಾಡ್ತಾ ಇದ್ದೀವಿ. ಸೊ ಈ ಒಂದು ವೇಸ್ಟ್ ಡಿಸ್ಪೋಸಲ್ ಪ್ರಾಬ್ಲಮ್ ನಮಗೆ ಬಂದಿದ್ದಂಥದ್ದು ಯಾಕೆ, ಯಾಕೆಂದ್ರೆ ನಮ್ಮ ಎಕನಾಮಿಕ್ ಮಾಡೆಲಲ್ಲೇ ತೊಂದರೆ ಇದೆ. ಸೊ ಎಕನಾಮಿಕ್ ಮಾಡೆಲನ್ನೇ ಬದಲಾಯಿಸ್ಕೊಂಡಾಗ ಮಾತ್ರನೇ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ಹೋಗಬಹುದು ಎನ್ನುವಂಥದ್ದು ಒಂದು ಚಿಂತನೆ ಆಗಿರುತ್ತದೆ. ಸೊ ಸರ್ಕ್ಯುಲರ್ ಎಕಾನಮಿಕ್ ಮಾಡೆಲ್ ಕೂಡ ಒಂದು ಚಿಂತನೆ ಅಂತಲೇ ನಾನು ಹೇಳ್ಬೋದು, ಇದು ಪ್ರಾಕ್ಟಿಕಲಿ ಪಾಸಿಬಲ್ಲ ಅಲ್ವಾ, ಇದು ನಾವು ಟ್ರೈ ಮಾಡಿ ನೋಡ್ತಾ ಇದ್ದೀವಿ. ಸೊ ಸರ್ಕ್ಯುಲರ್ ಎಕಾನಮಿಲಿ ಏನಾಗುತ್ತೆ, ತಾವಿಲ್ಲಿ ನೋಡ್ಬೋದು, ನಾವು ಮೇಕ್ ಸೊಕೆ ಸೊ ತಯಾರಿಸ್ತೇವೆ, ಅದನ್ನು ಯೂಸ್ ಮಾಡ್ತೇವೆ, ಯೂಸ್ ಮಾಡಿದ ನಂತರ ಅದನ್ನು ಬಿಸಾಡೋದಿಲ್ಲ, ಅದನ್ನು ರೀಯೂಸ್ ಮಾಡ್ತೀವಿ, ರೀಯೂಸ್ ಮಾಡಿದ ನಂತರ ಬಿಸಾಡೋದಿಲ್ಲ, ಅದನ್ನು ಮತ್ತೆ ರೀಮೇಕ್ ಮಾಡ್ತೀವಿ, ರೀಮೇಕ್ ಮಾಡಿದ ನಂತರ ಮತ್ತೆ ಅದನ್ನು ರೀಸೈಕಲ್ ಮಾಡ್ತೀವಿ. ಸೊ ರೀಸೈಕಲ್ ಮಾಡಿದ್ದನ್ನು ನಂತರ ಯಾವುದೇ ಒಂದು ಹೊಸ ವಸ್ತು ತಯಾರಿಕೆಯಲ್ಲಿ ಅದನ್ನು ಮತ್ತೆ ಬಳಸ್ತೇವೆ. ಅಂದರೆ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್ ಏನಿದೆಯಲ್ಲ, ಇಲ್ಲಿ ಕಂಟಿನ್ಯೂಸ್ ಆಗಿ ನಡೆಯೋದಿಲ್ಲ. ಸೊ ರಿಸೋರ್ಸಸ್ ಏನಿದೆ, ಇದು ಫೈನೈಟ್ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ.
ಸೊ ಫೈನೈಟ್ ರಿಸೋರ್ಸನ್ನು ಎಕ್ಸಾಸ್ಟ್ ಮಾಡದ ರೀತಿಯಲ್ಲಿ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಆ ಮೇಕ್ ಆಗಿರುವಂತಹ ವಸ್ತುಗಳನ್ನ ನಾವು ಸರ್ಕ್ಯುಲಾರ್ ಎಕಾನಮಿಲಿ ಹೋಗ್ತಾ ಇರ್ತೀವಿ. ಓಕೆ, ಸೊ ಈ ಸರ್ಕ್ಯುಲರ್ ಆಗಿ ಅದನ್ನು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಯಾವುದೇ ಒಂದು ವಸ್ತುವಿಂದ ಒಂದು ರಿಸೋರ್ಸಿಂದ ನಾವು ಹೆಚ್ಚಿನ ಒಂದು ಬೆಲೆಯನ್ನು ತಗೊಳ್ಬಹುದು. ಓಕೆ, ಹೆಚ್ಚಿನ ಒಂದು ವ್ಯಾಲ್ಯೂವನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನೋದನ್ನು ನಾನು ಹೇಳಬಹುದು ಇಲ್ಲಿ. ಓಕೆ, ಇದನ್ನು ವೃತ್ತಾಕಾರದ ಆರ್ಥಿಕತೆ ಅನ್ನೋದು ಕೂಡ ನಾವು ಹೇಳ್ತೀವಿ. ಸೊ ಈ ವೃತ್ತಾಕಾರದ ಆರ್ಥಿಕತೆಯಲ್ಲಿ ಏನಾಗುತ್ತೆ, ತ್ಯಾಜ್ಯ ವಿಲೇವಾರಿ ಮೆಕ್ಯಾನಿಸಮ್, ತ್ಯಾಜ್ಯ ವಿಲೇವಾರಿ ಏನು ವ್ಯವಸ್ಥೆ ಇರುತ್ತಲ್ಲ, ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ತಾರೆ. ಈಗ ಅದು ರೀಸೈಕಲ್ ಮಾಡೋದಕ್ಕೆ ಆಗಿಲ್ಲ, ಮತ್ತು ನೆಕ್ಸ್ಟ್ ನಾವು ಯಾವುದೋ ಒಂದು ವಸ್ತುವನ್ನು ತಯಾರಿಸ್ತಾ ಇದ್ದೇವೆ ಅದರಲ್ಲಿ ಅದನ್ನು ಬಳಸೋದಕ್ಕೆ ಆಗಿಲ್ಲ ಅಂತಂದಾಗ ಅದನ್ನು ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಮಾಡೋ ಕೂಡ ಗಮನ ಕೊಡ್ತಾರೆ. ಸೊ ಇದಕ್ಕೆ ಲಿಂಕ್ ಆಗಿರುವಂತಹ ಒಂದು ಟಾಪಿಕ್ ಏನಪ್ಪಾ ಅಂತಂದರೆ ಕಾರ್ಬನ್ ನ್ಯೂಟ್ರಲ್ ಎಕಾನಮಿ. ಓಕೆ, ಕಾರ್ಬನ್ ನ್ಯೂಟ್ರಲ್ ಎಕಾನಮಿ ಅಂದರೆ ಏನು, ಯಾತಕ್ಕಾಗಿ ಇದು ಬಹಳ ಮುಖ್ಯ ಆಗುತ್ತೆ. ಕಾರ್ಬನ್ ನ್ಯೂಟ್ರಲ್ ಎಕಾನಮಿನ ಇಂಗಾಲ ತಟಸ್ಥ ಉತ್ಪಾದನಾ ಉದ್ಯಮ ಅಂತ ಹೇಳಿ ಕರೀತಾರೆ. ಸೊ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕಾರ್ಬನ್ ಎಮಿಷನ್ಸ್ನ ಸಾಕಷ್ಟು ಕಡಿಮೆ ಮಾಡುವಂತಹ ಒಂದು ಉದ್ದೇಶ ಈ ಒಂದು ಕಾರ್ಬನ್ ನ್ಯೂಟ್ರಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ನ ಉದ್ದೇಶ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಸುಸ್ಥಿರ ಅಭಿವೃದ್ಧಿ ಗುರಿ, ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 12 ಕೂಡ ಅದನ್ನು ರೆಕಗ್ನೈಸ್ ಮಾಡಿದ್ವಿ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 12 ಏನು ಹೇಳುತ್ತೆ, ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆಗೆ ರೇಖೀಯ ಉತ್ಪಾದನಾ ಮಾದರಿಯನ್ನು ಬದಲಾಯಿಸುವುದು ಮತ್ತು ವೃತ್ತಾಕಾರದ ಆರ್ಥಿಕತೆಯತ್ತ ಸಾಗುವುದು ಅಗತ್ಯವಾಗಿರುತ್ತದೆ. ಅಂದರೆ ಇಲ್ಲೇನು ಹೇಳ್ತಾರೆ, ಸರ್ಕ್ಯುಲರ್ ಎಕಾನಮಿ ಕಡೆ ನಾವು ನಡೀಬೇಕು. ನಡೆದಾಗ ಮಾತ್ರ ನಾವು ಏನಾಗುತ್ತೆ, ಕಾರ್ಬನ್ ನ್ಯೂಟ್ರಲ್ ಎಕಾನಮಿಯನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು. ಅಂದರೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 12 ಅಡಿಯಲ್ಲಿ ಕಾರ್ಬನ್ ನ್ಯೂಟ್ರಲ್ ಎಕಾನಮಿ ಅಂತರ್ಗತವಾಗಿದೆ ಅನ್ನೋದನ್ನು ಹೇಳಬಹುದು. ಓಕೆ, ಸೊ ಇದು ತಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಎರಡೂ ಕಾನ್ಸೆಪ್ಟ್ಗಳು ಬಹಳ ಮುಖ್ಯ ಆಗಿರುತ್ತೆ, ಎಸ್ಪೆಷಲಿ ತಮ್ಮ ಬರ್ತಾ ಇರೋಂತಹ KS ಮೀನ್ಸ್ ಎಕ್ಸಾಮ್ಗಳಿಗೆ. ಓಕೆ, ಸೊ ಇದರ ಒಂದು ಬೇಸ್ ಮೇಲೆ ನಾವು ಒಂದು ಕ್ವಶನ್ ಮಾಡಿರುವಂಥದ್ದು, ನಾಲ್ಕನೇ ಕ್ವಶನ್ ತಾವು ನೋಡಿದ್ದು, ಸರ್ಕ್ಯುಲರ್ ಎಕಾನಮಿ ಕ್ಯಾನ್ ಬಿ ಆನ್ ಆಂಟಿಡೋಟ್ ಟು ದ ರೇಸಿಂಗ್ ಪ್ರಾಬ್ಲಮ್ ಆಫ್ ವೇಸ್ಟ್ ಡಿಸ್ಪೋಸಲ್ ಜಸ್ಟಿಫೈ. ಓಕೆ, ಸೊ ಇಲ್ಲೇನು ಹೇಳ್ತಿದ್ದಾರೆ ಅವರು ಅಂತಂತಂದರೆ, ವೇಸ್ಟ್ ಡಿಸ್ಪೋಸಲ್ ಪ್ರಾಬ್ಲಮ್ಗೆ ಸರ್ಕ್ಯುಲರ್ ಎಕಾನಮಿ ಆ್ಯಂಟಿಡೋಟ್ ಆಗಬಹುದು, ಅದನ್ನು ಜಸ್ಟಿಫೈ ಮಾಡಿ ಅಂತ ಹೇಳಿ. ಸೊ 10-12 ಮಾರ್ಕ್ಸ್ನ ಪ್ರಶ್ನೆ ಆಗಿರುತ್ತೆ ಇದು. ಮುಂದುವರೆದಾಗ ನಾವು ಒಂದು ಹೊಸ ಪ್ರೋಟೋಕಾಲ್ ತಂದಿದ್ದಾರೆ, ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಆಯುಷ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಸೊ ಇದು ಯಾಕೆ ಬಂತಪ್ಪ ಅಂತಂತಂದರೆ, ಈಗ ತಾವೆಲ್ಲ ನೋಡ್ತಾ ಇದ್ದೀರಿ COVID-19 ಹೆಮ್ಮಾರಿ ನಮ್ಮನ್ನೆಲ್ಲ ಕಾಡ್ತಾ ಇದೆ. ಸೊ ಇದರ ವಿರುದ್ಧ ಸರ್ಕಾರ ಶಸ್ತ್ರಸಜ್ಜಿತವಾಗಿ ಹೋರಾಟ ಮಾಡ್ತಾ ಇದೆ, ಆದರೂ ಕೂಡ ಏನಾಗ್ತಿದೆ, ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅವರು ಕಂಟ್ರೋಲ್ ಮಾಡ್ಬೋದು, ಈಗ ಲಾಕ್ಡೌನ್ ಮಾಡೋದಕ್ಕೆ ಮತ್ತೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಅವರೇನು ಮಾಡ್ತಿದ್ದಾರೆ, ಜನರ ಒಂದು ಅವೇರ್ನೆಸ್, ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ, IEC ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಕ್ಯಾಂಪೇನ್. ಸೊ ಇದರ ಮೂಲಕ ಜನರಲ್ಲಿ ಸಾಕಷ್ಟು ಅವೇರ್ನೆಸ್ಸನ್ನು ಬೆಳೆಸಿ, ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೀತಿಯಾದಂತಹ ಮೆಕ್ಯಾನಿಸಮಿಂದ COVID-19 ಕಂಟ್ರೋಲ್ ಮಾಡುವಂಥದ್ದು. ಸೊ ಅದರ ಒಂದು ಮೆಕ್ಯಾನಿಸಮ್ ಯಾವುದಪ್ಪ ಅಂತಂದರೆ ಆಯುಷ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಸೊ ಈಗ ತಾವು ಮುಂಚೆಯಿಂದ ನೋಡಿರ್ಬಹುದು, ಈಗ ಯಾವಾಗ ವ್ಯಾಕ್ಸಿನ್ಗಳು ಬರೋದು ಲೇಟ್ ಆಗುತ್ತೆ ಅನ್ನೋದು ಒಂದು ಗೊತ್ತಾಗಿದ ತಕ್ಷಣ ನಮಗೇನಾಯಿತು, ನಮ್ಮ ಭಾರತೀಯ ಪರಂಪರೆಯ ಒಂದು ಮೆಡಿಸಿನ್ಸ್ ಏನಿದೆಲ್ಲ ಇದ್ರ ಕಡೆ ನಾವು ಹೊರಳ್ತಾ ಹೋದ್ವಿ. ಓಕೆ, ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಚೇಂಜ್ ಮಾಡ್ಕೊಳ್ತಾ ಹೋದ್ವಿ. ಎಷ್ಟೋ ಜನ ಕಾಫಿ ಕುಡಿದಾರೆ, ಇವತ್ತು ಕಷಾಯ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಓಕೆ, ಸೊ ಇದ್ರ ಮೂಲಕ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಔಷಧಿ ಅನ್ನೋದು ನಮ್ಮ ಮನೆಯಲ್ಲೇ ಇದೆ, ನಾವು ಅದನ್ನು ಸರಿಯಾಗಿ ಸೇವಿಸಿದರೆ ಖಂಡಿತವಾಗಲೂ ಹೆಲ್ತಿ ಆಗಿ ಇರಬಹುದು ನಾವು ಅನ್ನೋಂಥದ್ದನ್ನು. ಆದರೆ ಸೀರಿಯಸ್ ಕೇಸ್ಗಳಲ್ಲಿ ಏನಾಗ್ತದೆ, ಡಾಕ್ಟರ್ ಹತ್ರ ಹೋಗ್ತಿದ್ದಾರೆ, ಆದರೆ ಆಯುಷ್ ಏನು ಮೆಕ್ಯಾನಿಸಮ್ ಇದೆಲ್ಲ, ಆಯುರ್ವೇದ ಮತ್ತು ಯುನಾನಿ ಎಕ್ಸೆಟ್ರಾ, ಇದರಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರಲಿಲ್ಲ. ಸೊ ಓಕೆ, ಸೊ ಪ್ರತಿಯೊಬ್ಬ ವ್ಯಕ್ತಿಯ ಆಧಾರದ ಮೇಲೆ, ಪ್ರತಿಯೊಬ್ಬ ಡಾಕ್ಟರ್ನ ಆಧಾರದ ಮೇಲೆ ಈ ಒಂದು ಟ್ರೀಟ್ಮೆಂಟ್ ನಡೀತಾ ಇತ್ತು. ಸೊ ಇದನ್ನು ಸ್ಟ್ರೀಮ್ ಲೈನ್ ಮಾಡಬೇಕು, ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಏನು ಮಾಡ್ತಿದೆ, ಆಯುಷ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಹೊರತಂದಿದೆ. ಸೊ ಇದರ ಮೂಲಕ ಏನಾಗ್ತಿದೆ ಅಂತಂತಂದರೆ, COVID-19 ಚಿಕಿತ್ಸೆಯಲ್ಲಿ ಭಾರತಾದ್ಯಂತ ಒಂದು ಏಕರೂಪತೆ ಮತ್ತು ಸ್ಥಿರತೆ ಬರುತ್ತೆ. ಓಕೆ, ಸೊ ಈ ಪ್ರೋಟೋಕಾಲ್ನಲ್ಲಿ ಅಶ್ವಗಂಧ, ಪಿಪ್ಪಾಲಿ, ಗುಡಚಿ, ಆಯುಷ್ 64 ಮಾತ್ರೆಗಳು ಇದನ್ನೆಲ್ಲ ಉಪಯೋಗಿಸೋದಕ್ಕಾಗಿ ಉತ್ತೇಜಿಸಲಾಗಿದೆ. ಫ್ಯಾಕ್ಟ್ಸ್ ಕೆಲವು ಇಲ್ಲಿ ಕೊಟ್ಟಿದ್ದೀನಿ ತಮ್ಮ ಎಕ್ಸಾಮ್ಸ್ಗಳಿಗೋಸ್ಕರ. ಆಯುಷ್ ಗ್ರಿಡ್, ಆಯುಷ್ ಗ್ರಿಡ್ ಅಂದ್ರೆ ಏನು, ಆಯುಷ್ ವಲಯಕ್ಕೆ ಒಂದು ಉದಯೋನ್ಮುಖ IT ಬೆನ್ನೆಲುಬಾಗಿದೆ. ಓಕೆ, ಸೊ IT
support system of Ayush is called as Ayush Grid. Yavagidu start aitu 2018 alli idu start aitu. Okay, so Ayush for Immunity campaign, a campaign launched by the Ministry of Ayush to increase awareness about the easy practices to be adopted for enhancing immunity. Ayush for Immunity andre enu artha idralli? So basically tammalli immunity hech aagbeku antandre yava reetiyalli taavu Ayush anna upayogisikollabahudu ennuvantaddu helode Ayush for Immunity campaign. ಇದೆಲ್ಲ ತಮ್ಮ ಪ್ರಶ್ನೆಗಳು ತಮ್ಮ ಒಂದು ಟೆಸ್ಟ್ಗಳಲ್ಲಿ ಡೈರೆಕ್ಟ್ ಆದಂತಹ ಪ್ರಶ್ನೆಗಳು ಆಗ್ತವೆ. ಓಕೆ, ದಯವಿಟ್ಟು ಅದರ ಕುರಿತಾಗಿ ಗಮನಿಸಿ. ನೆಕ್ಸ್ಟ್, ನಮಸ್ತೆ, ನ್ಯಾಷನಲ್ ಆಯುಷ್ ಮಾರ್ಬಿಡಿಟಿ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಟರ್ಮಿನಾಲಜಿಸ್ ಎಲೆಕ್ಟ್ರಾನಿಕ್ ಪೋರ್ಟಲ್ ಅಂತ ಹೇಳಿ. ಸೊ ಇದೇನಪ್ಪ ಅಂತಂದರೆ ಇದು ಒಂದು ಎಲೆಕ್ಟ್ರಾನಿಕ್ ಪೋರ್ಟಲ್ ಆಗಿರುತ್ತದೆ. ಸೊ ಓವರಾಲ್ ಆಗಿ ಸಾಂಪ್ರದಾಯಿಕ ಒಂದು ಔಷಧೀಯ ವ್ಯವಸ್ಥೆ, ಈಗ ಸ್ಟ್ಯಾಂಡರ್ಡೈಸ್ಡ್ ಮೆಡಿಸಿನಲ್ ಸಿಸ್ಟಮ್ ಅಲ್ಲಿ ಏನಿರುತ್ತಲ್ಲ ಅಲ್ಲಿ ಡಿಸೀಸ್ ಕ್ಲಾಸಿಫಿಕೇಶನ್ ಕೊಟ್ಟಿರ್ತಾರೆ. ಸೊ ಈ ಡಿಸೀಸ್ ಕ್ಲಾಸಿಫಿಕೇಶನ್ ನಮ್ಮ ಆಯುರ್ವೇದ ಡಿಸೀಸ್ ಕ್ಲಾಸಿಫಿಕೇಶನ್ಗೂ ಬೇರೆ ರೀತಿಯಲ್ಲಿರುತ್ತೆ. ಸೊ ಇದನ್ನ ಒಂದು ಸ್ಟ್ಯಾಂಡರ್ಡೈಸ್ ರೀತಿಯಲ್ಲಿ ಮಾಡಿ ಡಾಕ್ಟರ್ಸ್ಗೆ ಅಂದರೆ ಅಲೋಪ್ಯಾಥಿಕ್ ಡಾಕ್ಟರ್ಸ್ಗೆ ಮತ್ತು ಆಯುರ್ವೇದಿಕ್ ಡಾಕ್ಟರ್ಸ್ಗೆ ಇರುವಂತಹ ಒಂದು ಡಿಫ್ರೆನ್ಸಸ್ನ ಕಡಿಮೆ ಮಾಡಿ ಈ ಒಂದು ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಇದನ್ನ ಏನಂತ ಕರಿತೀವಿ, ನ್ಯಾಷನಲ್ ಆಯುಷ್ ಮಾರ್ಬಿಡಿಟಿ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಟರ್ಮಿನಾಲಜಿಸ್ ಎಲೆಕ್ಟ್ರಾನಿಕ್ ಪೋರ್ಟಲ್ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಆಯುರ್ವೇದ ದಿನ ಪ್ರತಿ ವರ್ಷ ಅಕ್ಟೋಬರ್ 28ರಂದು ಆಚರಿಸಲಾಗುತ್ತದೆ. ಇದನ್ನು ಧನ್ವಂತರಿ ಜಯಂತಿ ಅಂತ ಕೂಡ ಕರೀತಾರೆ. ಓಕೆ, ಅಕ್ಟೋಬರ್ 28 ಪ್ರತಿ ವರ್ಷ ಇದನ್ನ ಧನ್ವಂತರಿ ದಿನ ಅಂತ ಕೂಡ ಕರೀತಾರೆ. ಸೊ ಈ ಕಳೆದ ವರ್ಷ ಥೀಮ್ 2019ರ ಥೀಮ್ ಏನಾಗಿತ್ತಪ್ಪ ಅಂತ ನಾವು ನೋಡಿಕೊಂಡಾಗ ಮಧುಮೇಹ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಆಯುರ್ವೇದ. ಸೊ ಮಧುಮೇಹ ಇರ್ಬೋದು, ಬಿ ಪಿ ಇರಬಹುದು, ಇದೆಲ್ಲ ಏನಾಗಿರುತ್ತೆ, ಕ್ರೋನಿಕ್ ಡಿಸೀಸಸ್ ಆಗಿರುತ್ತೆ. ಓಕೆ, ಇದು ಅಕ್ಯೂಟ್ ಡಿಸೀಸ್ ಅಲ್ಲ. ಸೊ ಕ್ರೋನಿಕ್ ಡಿಸೀಸ್ ಅಂತಂದರೆ ಇದು ಜೀವನ ಪರ್ಯಂತ ಬರುವಂಥದ್ದು. ಸೊ ಜೀವನ ಪರ್ಯಂತ ಬರುವಂಥದ್ದಕ್ಕೆ ಅಲೋಪತಿಕ್ ಮಾತ್ರೆಗಳ ಬದಲಾಗಿ ನಾವು ಭಾರತೀಯ ಪರಂಪರೆಯ ಆಯುರ್ವೇದವನ್ನು ಹೆಚ್ಚು ನೆಚ್ಚಿಕೊಳ್ಳೋದು ಒಳ್ಳೆಯದು. ಸೊ ಇದರ ಒಂದು ಇದನ್ನ ಒಂದು ಪ್ರಮೋಷನ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು, ರಾಷ್ಟ್ರೀಯ ಆಯುರ್ವೇದ ದಿನದಲ್ಲಿ ಇದನ್ನ ಥೀಮ್ ಆಗಿ ಇಟ್ಟಿರ್ತಾರೆ. ಹೋದ ವರ್ಷ. ನೆಕ್ಸ್ಟ್, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಈ ಒಂದು ಸಂಸ್ಥೆಯ ಕುರಿತಾಗಿ ತಾವು ತಿಳ್ಕೋಬೇಕು. ಅಂದರೆ ವೈಜ್ಞಾನಿಕ ಮತ್ತು ಔದ್ಯೋಗಿಕ ಅನುಸಂಧಾನ ಪರಿಷತ್ ಅಂತ ಹೇಳಿ ಕರೀತಾರೆ. ಇದರ ಸ್ಥಾಪಕರು ಯಾರು, ಆರ್ಕೋಟ್ ರಾಮಸ್ವಾಮಿ ಮುದಲಿಯಾರ್ ಮತ್ತು ಶಾಂತಿ ಸ್ವರೂಪ್ ಭಟ್ನಾಕರ್. ಓಕೆ, ಸೊ ಯಾರಪ್ಪ ಇದು ಶಾಂತಿ ಸ್ವರೂಪ್ ಭಟ್ನಾಕರ್, ಎಲ್ಲೂ ಕೇಳ್ದಂಗೆ ಇದೆಯಲ್ಲ ಅಂತ ತಮಗೆ ಅನ್ನಿಸ್ಬೋದು. ಓಕೆ, ಸೊ ಇದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಸ್ಥಾಪನೆ ಆಗಿದ್ದು ಸಿ ಎಸ್ ಆರ್ ಯಾವಾಗ, 1942 ಅಲ್ಲಿ. ಈಗ ಇದರ ಮಹಾನಿರ್ದೇಶಕರು ಶೇಖರ್ ಸಿ ಮಾಂಡೆ. ಓಕೆ, ಸೊ ಸಿ ಎಸ್ ಎ ಆರ್ನ ಮಹಾನಿರ್ದೇಶಕರ ಯಾರಿದ್ದಾರೆ ಅನ್ನೋದನ್ನ ಪ್ರಶ್ನೆ ಕೇಳ್ತಾರೆ ನಿಮಗೆ. ಓಕೆ, ಸೊ ನೆಕ್ಸ್ಟ್, ಶಾಂತಿ ಸ್ವರೂಪ್ ಭಟ್ನಾಕರ್ ಯಾರು, ಇದರ ಸ್ಥಾಪನೆಗಾಗಿ ಮುಖ್ಯ ಕಾರ್ಯಕರ್ತರು ಮತ್ತು ಸಪೋರ್ಟರ್ ಅಂತ ಹೇಳ್ಬೋದು ನಾನು. ಓಕೆ, ಸೊ ಶಾಂತಿ ಸ್ವರೂಪ್ ಇವರ ಒಂದು ಹೆಸರಿನಲ್ಲಿ ಸೈಂಟಿಫಿಕ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಈಗ ನಿನ್ನೆ ನಾವು ಕ್ಲಾಸ್ಗಳಲ್ಲಿ ಏನು ನೋಡಿದ್ವಿ, ನೊಬೆಲ್ ಪ್ರಶಸ್ತಿಗಳ ಕುರಿತಾಗಿ ನೋಡಿದ್ವಿ. ನೊಬೆಲ್ ಪ್ರಶಸ್ತಿಗಳು ಏನಪ್ಪ ಅಂತಂದರೆ, ಈಗ ಯಾವುದೇ ಒಬ್ಬ ವ್ಯಕ್ತಿಯ ಆವಿಷ್ಕಾರ ಮಾನವರಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿದ್ದರೆ, ಅದು ತುಂಬ ಒಳ್ಳೆಯ ಒಂದು ಇನ್ವೆನ್ಷನ್ ಆಗಿದ್ದರೆ, ನಾವು ಅದಕ್ಕೆ ಏನು ಮಾಡ್ತೀವಿ, ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತೇವೆ. ಸೊ ನೊಬೆಲ್ ಪ್ರಶಸ್ತಿಗೆ ಭಾರತದಲ್ಲಿ ಸೈಂಟಿಫಿಕ್ ಆಗಿ ಈಕ್ವಲೆಂಟ್ ಇರುವಂತಹ ಪ್ರಶಸ್ತಿ ಯಾವುದಪ್ಪ ಅಂತಂದರೆ, ಶಾಂತಿ ಸ್ವರೂಪ್ ಭಟ್ನಾಕರ್ ಪ್ರಶಸ್ತಿ. ಸೊ ಶಾಂತಿ ಸ್ವರೂಪ್ ಭಟ್ನಾಕರ್ ಪ್ರಶಸ್ತಿ ಯಂಗ್ ಸೈಂಟಿಸ್ಟ್ಗಳಿಗೆ ಕೊಡಲಾಗುತ್ತದೆ. ಸೊ ಯಂಗ್ ಅಂದರೆ ಇಲ್ಲೇನು, 45 ವರ್ಷಗಳಿಗಿಂತ ಕಡಿಮೆ ಇರುವಂತಹ ಸೈಂಟಿಸ್ಟ್ಗಳಿಗೆ ಕೊಡಲಾಗುತ್ತೆ. ಸೊ ಅದನ್ನು ಮೇಜರ್ ಅರ್ಹತೆಯಾಗಿ ಇಲ್ಲಿ ನೋಡ್ತಾರೆ. ಸೊ ಇನ್ನೊಂದು ಯಾವುದು ವಿಜ್ಞಾನ ಪ್ರಶಸ್ತಿ ಇರುವಂಥದ್ದು ಭಾರತದಲ್ಲಿ ಬಹಳ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಅಂತಲೇ ಹೇಳ್ಬೋದು ನಾನು, ಇನ್ಫೋಸಿಸ್ನ ಪ್ರಶಸ್ತಿ, ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ನ ಪ್ರಶಸ್ತಿಗಳು ಅಂತ ಹೇಳ್ತೇನೆ. ಓಕೆ, ನೆಕ್ಸ್ಟ್, ಭತ್ತದಲ್ಲಿ ಝೂ ಸೋಂಕು. ಸೊ ಝೂ ಎನ್ನುವಂಥದ್ದು ಏನಾಗುತ್ತೆ, ಇದೊಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಬ್ಯಾಕ್ಟೀರಿಯಲ್ ಬ್ಲೈಟ್ ಡಿಸೀಸ್ ಬಂದಿದೆಯಂತೆ ಭತ್ತದಲ್ಲಿ. ಸೊ ಇದರಿಂದ ಏನಾಗ್ತದೆ, ಭತ್ತದ ಇಳುವರಿ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ ಸಲ್ಯೂಷನ್ ಏನಪ್ಪ ಅಂತಂದರೆ, ಎಫೆಕ್ಟಿವ್ ಫಂಜಿಸೈಡ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ರೈಸ್ ಸಿಸ್ಟಮ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಇದಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಾ, ಅದು ಝೂ ಸೋಂಕನ್ನು ಈಗ ಕಾರಣಕರ್ತವಾಗಿರುವಂತಹ ಬ್ಯಾಕ್ಟೀರಿಯಾ ಅದಪ್ಪ ಅಂತಂದರೆ ಝಾಂಥೋಮೋನಾಸ್ ಓರೈಸೇ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್, ಯುದ್ಧ ಪ್ರದೂಷಣಕ್ಕೆ ವಿರುದ್ಧ ಕ್ಯಾಂಪೇನ್. ಓಕೆ, ಸೊ ಪ್ರದೂಷಣಕ್ಕೆ ವಿರುದ್ಧ ಕ್ಯಾಂಪೇನ್ ಅಂದರೆ ಏನಾಗಿದೆ, ವಾಯು ಮಾಲಿನ್ಯ ಅನ್ನೋದು ಬಹಳ ಮುಖ್ಯವಾದಂತಹ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಡೆಲ್ಲಿ
ಒಂದು ಗೌರ್ಮೆಂಟ್ಗೆ. ಓಕೆ, ತಾವು ಕೂಡ ನೋಡ್ತಿರ್ಬೋದು ಕಳೆದ ಒಂದು 5-6 ವರ್ಷಗಳಿಂದ ಡೆಲ್ಲಿಯಲ್ಲಿ ಇರುವಂತಹ ಒಂದು ಪಲ್ಯೂಷನ್ನ ಕುರಿತಾಗಿ ದೇಶಾದ್ಯಂತ ನ್ಯೂಸ್ ಆಗ್ತಾ ಇದೆ. ಓಕೆ, ಸೊ ಇದೇನಾಗುತ್ತೆ, ಚಳಿಗಾಲ ಬರ್ತಾ ಇದೆ ಇವಾಗ ನವಂಬರ್ ಡಿಸೆಂಬರ್ ಜನವರಿ, ಸೊ ಈ ಕಾಲದಲ್ಲಿ ಅತ್ಯಂತ ಹೆಚ್ಚಿರುತ್ತೆ. ಅದು ಕೂಡ ಈಗ ಕಾಂಪೌಂಡೆಡ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ COVID-19 ಇರುವಂಥದ್ದು. ಸೊ COVID-19 ಇರುವಂಥದ್ದು ಜೊತೆಗೆ ವಾಯುಮಾಲಿನ್ಯ ಹೆಚ್ಚಾಯಿತು ಅಂತಂದರೆ ಏನಾಗುತ್ತೆ, ಜನರ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಜನರ ಇಮ್ಯುನಿಟಿ ಕಡಿಮೆ ಆದಷ್ಟು COVID-19 ಅಟ್ಯಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ COVID-19 ಅಟ್ಯಾಕ್ ಜಾಸ್ತಿ ಆಗ್ತಾ ಪಕ್ಕದ ರಾಜ್ಯಗಳಿಗೆಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಾವು ಎಕಾನಮಿನ ಓಪನ್ ಅಪ್ ಮಾಡ್ತಾ ಇದ್ದೀವಿ, ಅನ್ಲಾಕ್ ಸಿಸ್ಟಮ್ ಬರ್ತಾ ಇದೆ. ಓಕೆ, ಸೊ ಇದಕ್ಕಾಗಿ ಏನು ಮಾಡ್ತಿದೆ ಡೆಲ್ಲಿ ಗೌರ್ಮೆಂಟ್, ಒಂದು ಹೊಸ ನೀತಿಯನ್ನು ತರ್ತಾ ಇದೆ, ಕೆಲವು ನೀತಿಗಳನ್ನ ತರ್ತಾ ಇದೆ. ಸೊ ಏನಪ್ಪ ಇದು ಹೇಳ್ತಿದೆ, ಪ್ರಮುಖ ಲಕ್ಷಣಗಳು ಏನು, ಯಾವ ರೀತಿಯಲ್ಲಿ ಅವರು ವಾಯುಮಾಲಿನ್ಯದ ವಿರುದ್ಧ ಒಂದು ಯುದ್ಧವನ್ನು ಸಾರ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ. ಧೂಳನ್ನು ಕಡಿಮೆ ಮಾಡುವಂಥದ್ದು, ಸೊ ಧೂಳಂದರೆ ಏನು, ಟ್ರಾನ್ಸ್ಪೋರ್ಟೇಷನಿಂದ ಬರುವಂಥದ್ದಿರ್ಬೋದು, ಕನ್ಸ್ಟ್ರಕ್ಷನಿಂದ ಬರುವಂಥದ್ದು, ಇದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಟ್ಸ್ಪಾಟ್ಗಳ ನಿರ್ವಹಣೆ, ಅಂದರೆ ಕೆಲವು ಪೊಲ್ಯೂಷನ್ ಹಾಟ್ಸ್ಪಾಟ್ಸ್ ಇರುತ್ತೆ, ಎಕ್ಸಾಂಪಲ್ ಫ್ಯಾಕ್ಟ್ರಿ ಇರುವಂತಹ ಒಂದು ಜಾಗಗಳಿರ್ಬೋದು, ಸೊ ಅದರ ಒಂದು ಪ್ರಾಪರ್ ನಿರ್ವಹಣೆ ಮಾಡಬೇಕಾಗುತ್ತೆ. ಗ್ರೀನ್ ಆ್ಯಪ್ ಅಭಿವೃದ್ಧಿ ಮಾಡುವಂಥದ್ದು, ಸೊ ಯಾಕೆಂತಂದ್ರೆ ಈಗ ನಾವು ಈಗ ಬೇರೆ ಆ್ಯಪ್ಗಳು, ಗ್ರೀನ್ ಆ್ಯಪ್ಗಳು ಬಂದಿದ್ದರಿಂದ ನಮಗೆ ಸಾಕಷ್ಟು ಅದಕ್ಕೆ ಒಂದು ನಾಲೆಜ್ ಬಂತು ನಮಗೆ. ಸೊ ಯಾವ ರೀತಿಯಲ್ಲಿ ಗ್ರೀನ್ ಟೆಕ್ನಾಲಜೀಸ್ಗಳನ್ನ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ, ಸೊ ಈ ಒಂದು ರೀತಿಯಾದಂಥ ಒಂದು ಆ್ಯಪನ್ನು ಅಭಿವೃದ್ಧಿ ಮಾಡಬೇಕಾಗಿದ್ದಾರೆ. ಮತ್ತು ಹೊಸ ಮರಗಳನ್ನು ನೆಡುವುದು, ಅರ್ಬನ್ ಫಾರೆಸ್ಟ್ರಿ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಮತ್ತು ಸಾರಿಗೆ ನೀತಿಯಲ್ಲಿ ಬದಲಾವಣೆ, ಅಂದರೆ ಮೆಟ್ರೋ ಮತ್ತು ಬೇರೆ ರೀತಿಯಾದಂತಹ ಒಂದು ಸಾರಿಗೆ ವ್ಯವಸ್ಥೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ನೆಕ್ಸ್ಟು ಕೊಯ್ದ ಪೈರು ಸುಡುವಿಕೆ, ಅಂದರೆ ಸ್ಟಬಲ್ ಬರ್ನಿಂಗ್ ಅಂತ ಏನು ಕರಿತೀವಿ. ಸೊ ಹರಿಯಾಣ ಮತ್ತು ಪಂಜಾಬಲ್ಲಿ ಆದಂತಹ ಸ್ಟಬಲ್ ಬರ್ನಿಂಗ್ ಡೆಲ್ಲಿಯಲ್ಲಿ ಸಾಕಷ್ಟು ಏರ್ ಪೊಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಸೊ ಇದನ್ನು ನಾವು ತಡಿಬೇಕು ಅಂತ ಹೇಳಿ ಈ ಒಂದು ಪಾಲಿಸಿ ಮಾಡ್ತಿದ್ದಾರೆ. ಸೊ ಇದಕ್ಕೆ ಡೆಲ್ಲಿ ಗೌರ್ಮೆಂಟ್ ಹರಿಯಾಣ ಮತ್ತು ಪಂಜಾಬ್ ಗೌರ್ಮೆಂಟ್ ಜೊತೆ ಒಡಂಬಡಿಕೆ ಮಾಡುವಂತಹ ಪ್ರಯತ್ನ ಮಾಡಿಕೊಳ್ತಾ ಇದೆ. ಸೊ ವಿದ್ಯುತ್ ವಾಹನಗಳನ್ನು ಪ್ರೋತ್ಸಾಹ ಇರುವಂಥದ್ದು. ಸೊ ಈ 7 ಒಂದು ಏನು ಸ್ಟೆಪ್ಸ್ ಇದೆಲ್ಲ, ಇದನ್ನು ತಗೊಂಡು ವಾಯುಮಾಲಿನ್ಯದ ವಿರುದ್ಧ ಒಂದು ಫೈಟನ್ನು ಮಾಡಬೇಕಂತಿದ್ದಾರೆ. ನೆಕ್ಸ್ಟ್ ಪ್ರಧಾನಮಂತ್ರಿಯ ಜನ್ ಆಂದೋಲನ ಕ್ಯಾಂಪೇನ್. ಸೊ ಇದು ಜನ್ ಆಂದೋಲನ ಕ್ಯಾಂಪೇನ್ ಅಂದರೆ ಏನು ಅಂದರೆ, COVID-19 ಇರುವಂತಹ ಸಿಚುಯೇಷನಲ್ಲಿ ಈಗ ಲಾಕ್ಡೌನ್ ಮಾಡುವಂಥದ್ದು ಸಲ್ಯೂಷನ್ ಅಲ್ಲ. ಯಾಕೆ, ಲಾಕ್ಡೌನ್ ನಾವು ಮಾಡ್ತಾ ಹೋದರೆ ಏನಾಗುತ್ತೆ, ಆರ್ಥಿಕ ಬಿಕ್ಕಟ್ಟು ಬಹಳ ಸೀರಿಯಸ್ ಆಗ್ಬಿಡುತ್ತೆ. ಓಕೆ, ಹಾಗಂತ ಹೇಳಿ ನಾವು ಏನಾಗುತ್ತೆ ಹೆಲ್ತನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ನೆಗ್ಲೆಕ್ಟ್ ಮಾಡದೇ ಇರಬೇಕು ಅಂತ ಹೇಳಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡುವಂಥದ್ದೇ ಜನ್ ಆಂದೋಲನ್ ಕ್ಯಾಂಪೇನ್ ಆಗಿರುತ್ತೆ. ಅಂದರೆ ತಾವು ಯಾವುದೇ ಒಬ್ಬ ವ್ಯಕ್ತಿಯು ಸಾಮಾಜಿಕ ಪರಿಸರದಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನು ಒತ್ತು ಕೊಡ್ತದೆ. ಸೊ ಇದು ಕೂಡ ಭಾರತ ಸರ್ಕಾರದ ಇನ್ಫಾರ್ಮೇಷನ್ ಎಜುಕೇಷನ್ ಕ್ಯಾಂಪೇನ್, ಕಮ್ಯುನಿಕೇಷನ್ನ ಕ್ಯಾಂಪೇನ್ ಆಗಿರುತ್ತೆ. ಓಕೆ, ಸೊ COVID-19 ಕೆಲವು ಸಂಗತಿಗಳು, ಫ್ಯಾಟ್ಗಳು ತಮ್ಮ ಎಕ್ಸಾಮ್ನ ಉಪಯೋಗಕ್ಕಾಗಿ. US ನಂತರ ಭಾರತವು ವಿಶ್ವದ ಅತಿ ಹೆಚ್ಚು COVID-19 ಪೀಡಿತರನ್ನು ಹೊಂದಿರುವಂತಹ ದೇಶ ಆಗಿದೆ. ಓಕೆ, ಸೊ ಇದು ಖುಷಿ ಪಡುವಂಥ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ ಅಲ್ಲ. ಭಾರತದ ಚೇತರಿಕೆ ದರವನ್ನು ಸುಮಾರು 85%ಗೆ ಹೆಚ್ಚಿಸಲಾಗಿದೆ. ಸೊ ನಮ್ಮಲ್ಲಿ ಏನಾಗ್ತಿದೆ, ರಿಕವರಿ ರೇಟ್ ಅಂತದ್ದು 85% ಇದೆ. ಸೊ ದೊಡ್ಡ ದೇಶಗಳಿಗೆ ಕಂಪೇರ್ ಮಾಡಿಕೊಂಡಾಗ ನಮ್ಮ ರಿಕವರಿ ರೇಟ್ ಏನಿದೆಯಲ್ಲ, ಇದು ಹೈಯೆಸ್ಟ್ ಇದೆ. ಸೊ ಓಕೆ, ಇದು ಖುಷಿಯಾದಂತಹ ವಿಚಾರ. ಜನ್ ಆಂದೋಲನ್ ಕ್ಯಾಂಪೇನ್, ಇದಕ್ಕೆ ಒಂದು ಹ್ಯಾಶ್ ಟ್ಯಾಗ್ ಕೂಡ ಮಾಡಿರ್ತಾರೆ, #UniteToFightCorona ಅಂತ ಹೇಳಿ. ಓಕೆ, ಸೊ ಮಾಸ್ಕ್ ಹಾಕಬೇಕು ಎಕ್ಸೆಟ್ರಾ. ಇನ್ನು ಕೆಲವು ಫ್ಯಾಕ್ಟ್ಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ COVID-19 ಸಂಬಂಧಪಟ್ಟವಾಗಿ. ಸೊ COVID-19 ಫೈಟ್ ಮಾಡೋದಕ್ಕೆ ಭಾರತ ಸರ್ಕಾರ ಏನೇನೆಲ್ಲ ಮಾಡ್ತಾ ಇದೆ, ಇದನ್ನು ನೋಟಿಫೈಡ್ ಡಿಸಾಸ್ಟರ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗೆ ನೋಟಿಫೈಡ್ ಡಿಸಾಸ್ಟರ್ ಅಂತ ನಾವು ಹೇಳಿದಾಗ ಏನಾಗುತ್ತೆ, ಫಂಡಿಂಗ್ ಮೆಕ್ಯಾನಿಸಮ್ ಮಾಡುವಂಥದ್ದು ತುಂಬ ಸುಲಭ ಆಗಿಬಿಡುತ್ತೆ, ರೆಸ್ಪಾನ್ಸ್ ಮೆಕ್ಯಾನಿಸಮ್ ತರುವಂಥದ್ದು ಬಹಳ ಸುಲಭ ಆಗಿಬಿಡುತ್ತೆ. ಮತ್ತು ರಾಜ್ಯಗಳು ಏನು ಮಾಡ್ತಾ ಗೊತ್ತಾ, ತನ್ನ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೆಳಗೆ ಏನಿರುತ್ತಲ್ಲ ಅದನ್ನು ನೋಟಿಫೈಡ್ ಡಿಸಾಸ್ಟರ್ ಅಂತ ಹೇಳಿ ಮಾಡೋದಕ್ಕೆ ಹೆಚ್ಚು ಪ್ರಯತ್ನ ಮಾಡುತ್ತೆ. ಸೊ ದಟ್ ಏನಾಗುತ್ತೆ, ನಮ್ಮ ಡಿಸಾಸ್ಟರ್ ಮೆಕ್ಯಾನಿಸಮ್ ಏನು ಫೋರ್ಸ್ ಇದೆಯಲ್ಲ ಅದು ಇದಕ್ಕೆ ನಾವು ಅದನ್ನು ಹೊರಳಿಸ್ಕೊಳ್ಬೋದು ಅಥವಾ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ನಾನು. ಯುಟಿಲೈಸಿಂಗ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಸೊ ಇದನ್ನು ನಾನು ಹೇಳಿದ್ದು. ಸೊ ಸ್ಟೇಟ್ಗಳೇನಾಗ್ತದೆ, ತಮ್ಮ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ಸ್ಗಳೇನಿರುತ್ತೆ, ಈಗ ಡಿಸಾಸ್ಟರ್ಗಳಂದ್ರೆ ಏನು, ಈಗ ಭೂಕಂಪ ಆಗ್ಬೋದು ಎಕ್ಸೆಟ್ರಾ, ಅಂಥ ಸಮಯದಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಟಿರುವಂತಹ ಫಂಡು. ಸೊ ಇದು ಕೂಡ ಒಂದು ಡಿಸಾಸ್ಟರ್ ಆಗಿರೋದ್ರಿಂದ ಆ ಫಂಡಿಂದ ಹಣವನ್ನು ತೆಗೆದುಕೊಂಡು ಇಲ್ಲಿರುವಂತಹ ಪ್ರಾಜೆಕ್ಟ್ಗಳಿಗೆ ಫೈನಾನ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್,
ಈಕ್ವಿಟಬಲ್ ಆಕ್ಸೆಸ್ ಟು ವ್ಯಾಕ್ಸಿನ್ಸ್ ಕೋವ್ಯಾಕ್ಸ್. ಕೋವ್ಯಾಕ್ಸ್ ಅನ್ನೋದು ಇದೊಂದು ಗ್ಲೋಬಲ್ ಇನಿಷಿಯೇಟಿವ್. ಸೊ ಇದರ ಮೂಲಕ ನಾವೇನು ಮಾಡ್ತಿದ್ವಿ, ವ್ಯಾಕ್ಸಿನ್ ಡೆವಲಪ್ ಆದಾಗ ಅದನ್ನು ಫಂಡ್ ಮಾಡಿ ಕೆಲವು ವ್ಯಾಕ್ಸಿನ್ಗಳನ್ನ ಅವೈಲಬಲ್ ಮಾಡುವಂತಹ ಒಂದು ಒಂದು ಇದು ಇನಿಷಿಯೇಟಿವ್ ಅಂತ ನಾನು ಹೇಳಬಹುದು. ಸೊ ಇದಕ್ಕೆ ಭಾರತ ಕೂಡ ಇದರ ಒಂದು ಭಾಗವಾಗಿದೆ. ನೆಕ್ಸ್ಟ್ ಆತ್ಮನಿರ್ಭರ ಭಾರತ ಅಭಿಯಾನ. ಸೊ ಆತ್ಮನಿರ್ಭರ ಭಾರತ ಅಭಿಯಾನ ಅಂತಂದರೆ ಏನು, ಸೆಲ್ಫ್ ರಿಲಯಂಟ್ ಇಂಡಿಯನ್ ಎಕಾನಮಿ. ಓಕೆ, ಸೊ ಹೊರಗಿನ ಒಂದು ಸಪ್ಲೈ ಚೈನ್ಗಳಿಗೆ ಲಿಂಕ್ ಆಗದೆ, ಅಂದರೆ ಅದರ ಮೇಲೆ ಡಿಪೆಂಡೆಂಟ್ ಆಗದೆ, ನಾವು ನಮ್ಮ ಮೇಲೆಯೇ ಡಿಪೆಂಡೆಂಟ್ ಆಗಿ ಬೆಳೆಯುವಂತಹ ಒಂದು ಇಂಡಸ್ಟ್ರಿಯಲ್ ವ್ಯವಸ್ಥೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದೇ ನಿರ್ಭರ ಭಾರತ ಅಭಿಯಾನದ ಒಂದು ಪ್ರಮುಖ ಅಂಶ. ಸೊ ನಿನ್ನೆ ಕೂಡ ನಾನು ಹೇಳಿದ್ದೀನಿ, COVID-19 ಸಿಚುಯೇಷನ್ ಬಂದಿದ್ದರಿಂದ ಗ್ಲೋಬಲ್ ಸಪ್ಲೈ ಚೈನಲ್ಲಿ ಯಾವ ರೀತಿಯಾದಂತಹ ಅಸ್ತವ್ಯಸ್ತಗಳು ಉಂಟಾದವು ಅಂತ ಹೇಳಿ. ಓಕೆ, ನಿನ್ನೆಯ ವಿಡಿಯೋನ ದಯವಿಟ್ಟು ನೋಡಿ. ಸೊ ಚೈನಾ ಮೇಲೆ ಹೆಚ್ಚು ಡಿಪೆಂಡೆಂಟ್ ಇದೆ. ಯಾಕೆ ಹೇಳಿ, ಚೈನಾ ಏನಾಗುತ್ತೆ, ಫ್ಯಾಕ್ಟ್ರಿ ಆಫ್ ದ ವರ್ಲ್ಡ್ ಅಲ್ವಾ. ಈಗ ನಮ್ಮಲ್ಲಿ ಕೂಡ ಒಂದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಕಂಪ್ಲೀಟ್ 50% ಡಿಪೆಂಡೆಂಟ್ ರಾ ಮೆಟೀರಿಯಲ್ ಚೈನಾ ಮೇಲೆ ಡಿಪೆಂಡೆಂಟ್ ಇದೆ. ಸೊ ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, COVID-19 ಸಿಚುಯೇಷನ್ ಇರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿಂದ ಎಕ್ಸ್ಪೋರ್ಟ್ಸ್ಗಳು ಆಗೋದಿಲ್ಲ. ಸೊ ಎಕ್ಸ್ಪೋರ್ಟ್ಸ್ಗಳು ಆಗದೇ ಇರುವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಹೊಡ್ತಾ ಬೀಳುತ್ತೆ. ಓಕೆ, ಸೊ ಈ ಕೆಲವು ಈಗ ಸೇ ಫಾರ್ ಎಕ್ಸಾಂಪಲ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಅಂದರೆ ಮಾತ್ರೆಗಳನ್ನ ತಯಾರು ಮಾಡುತ್ತೆ. ಸೊ ಅದಕ್ಕೆ ಡಿಮ್ಯಾಂಡ್ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ, ಮತ್ತು ಇದು ಸಸ್ಟೈನ್ ಡಿಮ್ಯಾಂಡ್ ಆಗಿರುತ್ತೆ. ಸೊ ಮಾತ್ರೆಗಳ ಒಂದು ಶಾರ್ಟೇಜ್ ಇಲ್ಲಿ ಬರ್ತಾ ಹೋಗ್ತಾ ಹೋಯಿತು ಅಂತಂತಂದರೆ ಇದು ಅಲ್ಲೋಲ ಕಲ್ಲೋಲ ಸೃಷ್ಟಿಸಬಹುದು. ಓಕೆ, ಸೊ ಹಾಗಾಗಿ ಏನು ಮಾಡಿದ್ದಾರೆ, ನಮ್ಮಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನ ಎನ್ನುವಂತಹ ಒಂದು ಕ್ಯಾಂಪೇನ್ ಶುರು ಮಾಡಿ ಸೆಲ್ಫ್ ರಿಲಯಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ. ಸೊ ಇದು ಕೂಡ ಏನಾಗಿದೆ, ಜನರ ಒಂದು ಕಲ್ಯಾಣಕ್ಕಾಗಿ ಮಾಡುವಂತಹ ಯೋಜನೆ ಆಗಿದೆ. ಸೊ COVID-19 ಸಿಚುಯೇಷನಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ. ಓಕೆ, ಸೊ ಇದರ ಕುರಿತಾಗಿ ದಯವಿಟ್ಟು ಓದಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ. ಓಕೆ, ಕೋವ್ಯಾಕ್ಸ್ ವ್ಯಾಕ್ಸಿನ್, ಆತ್ಮನಿರ್ಭರ ಭಾರತ ಅಭಿಯಾನ ಮತ್ತು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಇದರ ಕುರಿತಾಗಿ ತಾವು ದಯವಿಟ್ಟು ಓದ್ಕೋಬೇಕು. ಇನ್ನು ಕೆಲವು ಫ್ಯಾಕ್ಟ್ ಏನಂತಂದರೆ, 8 ಅಕ್ಟೋಬರ್ ಇಂಡಿಯನ್ ಏರ್ ಫೋರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡಲಾಗಿದೆ. ಸೊ ಇಂಡಿಯನ್ ಏರ್ ಫೋರ್ಸ್ ವಾಸ್ ಅಫಿಷಿಯಲಿ ಎಸ್ಟಾಬ್ಲಿಷ್ಡ್ ಆನ್ 8 ಅಕ್ಟೋಬರ್ 1932. ಓಕೆ, ಸೆಕೆಂಡ್ ಫ್ಯಾಕ್ಟ್ ಏನಪ್ಪಾ ಅಂತಂದರೆ, ಇಂಡಿಯನ್ ಏರ್ ಫೋರ್ಸ್ ಇಸ್ ದ 4th largest ಏರ್ ಫೋರ್ಸ್ ಇನ್ ದ ವರ್ಲ್ಡ್ ಆಫ್ಟರ್ US, ರಷ್ಯಾ ಮತ್ತು ಚೈನಾ. ಸೊ ಈ ಏರ್ ಫೋರ್ಸ್ ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು, ಹಿಂಡಾನ್ ಏರ್ ಫೋರ್ಸ್ ಬೇಸ್ನಲ್ಲಿ, ಇದು ಕೂಡ ಪ್ರಶ್ನೆಯಾಗಿದೆ. ಓಕೆ, ಸೊ ಇದ್ರ ಕಡೆ ಗಮನವಹಿಸಿ. ಸೊ ಯಾರಾಗಿರ್ತಾರಪ್ಪ ಸುಪ್ರೀಂ ಕಮಾಂಡರ್ ಆಫ್ ಡಿಫೆನ್ಸ್ ಫೋರ್ಸಸ್, ನಮ್ಮಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ನ ತರಗತಿಯಾಗಿತ್ತು. ಸ್ವಲ್ಪ ಫಾಸ್ಟಾಗಿ ಹೋಗಿದ್ದೀನಿ ಇವತ್ತು, ಯಾಕೆಂತಂದರೆ ಕವರೇಜ್ ಹೆಚ್ಚು ಮುಖ್ಯ ಆಗಿತ್ತು. ಸೊ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ, ನಾನು ಸ್ಲೈಡನ್ನು ಕೂಡ ಶೇರ್ ಮಾಡ್ತೀನಿ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಈ ಸ್ಲೈಡನ್ನು ತಾವು ಆಕ್ಸೆಸ್ ಮಾಡ್ಕೊಳ್ಬೋದು. ತಮಗೆ ಇದರಲ್ಲಿ ಇನ್ನೇನೋ ಡೌಟ್ ಬಂತು, ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ, ಯಾವುದೋ ಒಂದು ತುಂಬ ಫಾಸ್ಟ್ ಅನ್ನಿಸ್ಬಿಡ್ತು ಅಥವಾ ಕ್ಲಾರಿಟಿ ಇರಲಿಲ್ಲ ಅಂತ ನಿಮ್ಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಬರೀರಿ. ಕಾಮೆಂಟ್ ಸೆಕ್ಷನ್ನ ನಾನು ಓದ್ತೇನೆ. ಓಕೆ, ಸೊ ಕ್ಲಾರಿಫಿಕೇಶನ್ ನಿಮಗೆ ಬೇಕು ಅಂದರೆ ನಾಳಿನ ತರಗತಿ ಮತ್ತೆ ಬಂದೇ ಬರುತ್ತೆ, ಅವತ್ತು ನಾನು ಅದನ್ನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಓಕೆ, ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.